एकनाथं भक्तप्रियं सकलोकनमस्कृतं च त्रैगुण्यवर्जितमजं विभवाद्यमीशं वन्दे भवक्रममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किम कुर्वत सञ्जय। श्रीगुरुभ्यो नमः। असुरर नरक प्राप्तिय ಕಾರಣಗಳನ್ನು ಕೃಷ್ಣ ಸಾಕ್ಷಾತ್ಗೊಳಿಸಿದ. ಅವರು ನಡೆಸುವ ಕರ್ಮಗಳಿಗೆ ಹೊರನೋಟದಲ್ಲಿಯೂ ಬೆಲೆಯಿಲ್ಲ ಅನ್ನುವುದನ್ನು ತೋರಿಸಿಕೊಟ್ಟ. ನಿಷ್ಫಲವಾದ ಹೆಸರಿಗೋಸ್ಕರ ಮಾಡುವ ಶಾಸ್ತ್ರೀಯವಲ್ಲದ, ಶಾಸ್ತ್ರೀಯವಲ್ಲದ ಅನ್ನುವ ಮೂಲಕವೇ ಅದು ಯಜ್ಞ ಅಲ್ಲ, ಅದು ದಾನ ಅಲ್ಲ ಅನ್ನುವುದನ್ನು ಹೇಳುತ್ತಾ ಅವರು ಅಂತರಂಗದಲ್ಲಿಯೂ ಅಷ್ಟೇ ಹಾಳು ಜನರು ಅನ್ನುವುದನ್ನು ಮತ್ತೆ ಅವರ ಒಳ ಗುಣಗಳ ವಿಮರ್ಶೆಯನ್ನು ಕೃಷ್ಣ ಮಾಡುತ್ತಾ ಇದ್ದಾನೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾ ಮಾಮಾತ್ಮಪರ ದೇಹೇಶು ಪ್ರದ್ವಿಷಂತಹ ಅಭ್ಯಸೂಯಕಾ ಯಜಂತೆ ನಾವು ಅಲ್ಲಿ ಏನು ಪೂರ ಹೇಳಿ ಆಗಲಿಲ್ಲ. ಅವನು ಹೋಮ್ ಮಾಡುತ್ತಾರೆ ಅಂದಾಗ ಮಾಡ್ತಾರೆ ಮಾಡ್ತಾರೆ ಅಂತಾನೆ. ಮತ್ತೆ ಮತ್ತೆ ಬಹಳ ಚೆನ್ನಾಗಿ ಸ್ವರ ಎತ್ತಿ ಹೇಳುತ್ತಾನೆ, ಯಜಂತೆ ನಾಮ. ಹೌದು, ಮಾಡದೇನು, ಯಜ್ಞ ಅಂತ ಮಾಡ್ತಾರೆ. ಯಾಕೆ? ಅಹಂಕಾರಂ ಸಂಶ್ರಿತ. ಯಾರು ಮಾಡಿದ್ದು ಕೇಳಿ, ನಾನು ಮಾಡಿದ್ದು ಅಂತಾನೆ. ಮತ್ತೆಂಥದ್ದು ಹೇಳ್ತ, ಎಷ್ಟು ಚೆನ್ನಾಗಿದೆ. ಅಹಂಕಾರಂ ಸಂಶ್ರಿತ, ಅಹಂಕಾರಕ್ಕೆ ಮಡುಗಟ್ಟಿದವರು, ನಾನೇ ಕರ್ತೃ ಎನ್ನತಕ್ಕಂಥ ಹಮ್ಮಿನಿಂದ ಯಜಂತೆ ನಾಮ. ಆಹಾ, ಹೋಮ ಮಾಡ್ತಾರಾ ಅಂತಾನೆ. ಎಲ್ಲಿಯಾದರೂ ಅವ್ರು ಹೋಮ ಮಾಡೋದುಂಟ ಅಂತ ಕೇಳ್ತಾನೆ. ಒಳಗೆ ನಾನಿಲ್ಲದೆ ಅವ್ರು ಮಾಡುವುದೇನನ್ನು? ಅಂತರ್ಯಾಮಿಯಾಗಿ ಎಲ್ಲವನ್ನು ನಿಯಮಿಸುವ ನನ್ನನ್ನೇ ಮರೆತು ಈಶ್ವರೋಹಂ ಸಿದ್ಧೋಹಂ ಹೇಳುವವ ಏನ್ ಮಾಡ್ತಾನೆ ಕೇಳ್ತಾನೆ. ಅದನ್ನು ಯಜಂತೆ ನಾಮ ಎನ್ನುವುದಕ್ಕೆ ಸುಮ್ಮನೆಯ ಅನ್ನೋದು. ಹೋಮ ಮಾಡಿದ್ದು ಅಂತ ಬೀಗ್ತಾನೆ. ಅವನು ಮಾಡುವುದೇ ಅಲ್ಲ, ಅವನಿಗೆ ಮಾಡಲಿಕ್ಕೆ ಬರುವುದೂ ಇಲ್ಲ, ಅವನಿಂದ ಮಾಡಲಿಕ್ಕೆ ಆಗುವುದೂ ಇಲ್ಲ. ಆದರೆ ಅಹಂಕಾರಕ್ಕೆ ಕಮ್ಮಿ ಇಲ್ಲ. ಅಹಂಕಾರ ಮಾತ್ರ ಅಲ್ಲ ಅಂತಾನೆ, ನಾನೇ ಮಾಡುತ್ತೇನೆ ಅಷ್ಟೇ ಅಲ್ಲ, ನನಗೆ ಯಾರ ಸಹಾಯವೂ ಇಲ್ಲ ಅಂತಾನೆ. ನನಗೆ ಬಲ ಇದೆ, ಯಾರ ಬಲವೂ ಇಲ್ಲ, ಬೆಂಬಲ ಇಲ್ಲ. ರಾಮಾನುಜರು ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಎನ್ನುವುದನ್ನು ನೆನಪಿಸಿಕೊಡುತ್ತಾನೆ. ಆಚೆ ಕಡೆಯಿಂದ ನಾನು ಯಾವ ಬಲದಿಂದ ಮಾಡುತ್ತೇನೆ ಕೇಳಿದರೆ, ಸಂಕಲ್ಪ ಮಾಡುವಾಗ ಹೇಳಿಕೊಂಡ್ರು, ನಾನು ದೇವರ ಆಶೀರ್ವಾದದಿಂದ, ದೇವರ ಬಲದಿಂದ, ದೇವರ ಪ್ರೇರಣೆಯಿಂದ, ದೇವರು ಕೊಟ್ಟ ಸಂಪತ್ತಿನಿಂದ ದೇವರ ಪೂಜೆ ಮಾಡುವುದಂತ. ದೇವರ ಪೂಜೆ ಮಾಡಲಿಕ್ಕೇನು ಇಷ್ಟು ಹೇಳಿಕೊಳ್ಳಿಕೊಂಡು ದೇವರ ಹತ್ರ ಕೂತುಕೊಂಡು, ನನ್ನದೇನಿಲ್ಲ ಸೊತ್ತು, ನನ್ನದೇನು ಪ್ರಭಾವ ಇಲ್ಲ, ನನ್ನದೇನು ಸಾಮರ್ಥ್ಯ ಇಲ್ಲ. ಕೂತ್ಕೊಳ್ಬೇಕು ಅಂತ ಕೂತವರು ಎಷ್ಟೋ ಜನ ಎದ್ದವರುಂಟು, ಮೂರ್ಛೆ ರೋಗದಿಂದ ಬಿದ್ದವರುಂಟು, ಗೊತ್ತೇನು. ದೇವರ ಹತ್ತಿರ ನಿಂದು ಮಹಾನುಭಾವ ಪ್ರತಿಷ್ಠಿತ ದೇವರ ಹತ್ತಿರದಲ್ಲಿ ಪೂಜೆಗೆ ಘಂಟಾಮಣೆಲ್ಲಾಡಿಸಿ ಕೂತ್ಕೊಂಡು ಮೂರ್ಛೆ ತಪ್ಪಿ ಬಿದ್ದದ್ದು ಇದೆ, ಎತ್ತಿಕೊಂಡು ಹೋದದ್ದು ಉಂಟು. ಎಲ್ಲಿದೆ ಸಂಕಲ್ಪ ಮಾಡಿದ ನಂತರ? ಇಲ್ಲ, ಸಂಕಲ್ಪ ಮಾಡಿದ ನಂತರವೂ ಕೃಷ್ಣಾರ್ಪಣೆ ಬಿಡಬೇಕು ಅಂತಿಲ್ಲ, ಬಿಡಿಸುವುದಿಲ್ಲ. ದೇವರು ನಡೆಸಿಕೊಡುವುದಿಲ್ಲ, ಗೊತ್ತಿಲ್ಲ ಯಾವ ಹಂತದಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು. ಯಾವ ಇಂದ್ರಿಯಗಳು ಎಲ್ಲಿ ಕೈ ಕೊಡ್ತಾವೋ ಗೊತ್ತಿಲ್ಲ. ಇತ್ತೀಚೆಗೆ ಮೊನ್ನೆ ಚೆನ್ನೈಯಲ್ಲಿ ಒಬ್ಬರು ನಿಧನ ಹೊಂದಿದರು. ಅವ್ರು ಹೇಳ್ತಾರೆ, ನನಗೆ ಜಪದ ಮಂತ್ರಗಳೇ ನೆನಪಾಗ್ತಾ ಇಲ್ಲ ಅಂತ. ಹೇಳಲಿಕ್ಕೆ ಬರೋದಿಲ್ಲ, ನಾನೇನು ಮಾತಾಡಲಿ ಆಚಾರ್ಯರ ಹತ್ರ ಅಂತ ಕೇಳುತ್ತಾರೆ. ನಾನೇನು ಹೇಳಲಿ ಅಂತ, ಏನು ನೆನಪಿರುವುದಿಲ್ಲ ಅಂತಾರೆ. ನಾನು ಜಪನೇ ಮಾಡುತ್ತಾನೆ ಇಲ್ಲ, ಜಪದ ಮಂತ್ರಗಳೇ ನೆನಪಾಗ್ತಾ ಇಲ್ಲ, ಜಪ ಕೂತಾಗ ಹೇಳಲಿಕ್ಕೆ ಬರೋದಿಲ್ಲ ಅಂತ. ದೇವರು ಅಷ್ಟು ಮನಸ್ಸನ್ನು ಅವನು ತೆಗೆದುಬಿಟ್ಟಿದ್ದಾನೆ, ನೆನಪಿನ ಅಂಗಳವನ್ನೇ ಖಾಲಿ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ದೇವರ ಹತ್ರ ಬದುಕಬೇಕು ಕೇಳಿದರೆ, ಹೌದು ಶತಾಯುಷಿಗಳು. ಏನಾಯಿತು ಕೇಳಿದರೆ, ಶತಾಯುಷಿಗಳೇ, ನೂರಕ್ಕೆ ನೂರು ಆಯುಷ್ಯ ಮಾತ್ರವೇ ದೇವರು ಕೊಟ್ಟದು, ಮತ್ತೇನು ಕೊಟ್ಟಿಲ್ಲ. ಎತ್ಕೊಂಡು ಹೋಗಬೇಕು, ಮೀಯಿಸಬೇಕು, ತಿನ್ನಿಸಬೇಕು, ಮಲಗಿಸಬೇಕು, ಏನು ಗೊತ್ತಿಲ್ಲ ಅವರಿಗೆ. ಇದ್ದಾರಕ್ಕೆ ಇದ್ದಾರೆ, ಅಂಗಳದಲ್ಲಿ ಗದ್ದೆಗೆ ನಿಂತ ಕಾವಲು ಗೊಂಬೆ ಹಾಗೆ ಇವರು.
ಇದು ಅದು ನಿಂತಿರ್ತದೆ ಕೋಲು ಕೊಟ್ಟದ್ರಿಂದ, ಇದು ಮಲಗಿರ್ತದೆ ಕೋಲು ತೆಗೆದದ್ರಿಂದ, ಅಷ್ಟೇ ವ್ಯತ್ಯಾಸ, ಮತ್ತೇನಲ್ಲ. ಇನ್ನೇನಿಲ್ಲ, ಏನೂ ನೆನಪಿಲ್ಲದಿದ್ದಾಗ ನಾವು ಏನು ಮಾಡುವುದಿಲ್ಲ ಆದರೆ ಬದುಕೇನು ಉಪಯೋಗ? ಅದು ದೊಡ್ಡವರ ವಿಷಯವೋ, ವರ್ಷ ಮೀರಿದ ಹೇಳಿದರೆ ವರ್ಷ ಯುದ್ಧ ಯುವಕನಾಗಿ ನಿಂತ ವ್ಯಕ್ತಿಯ ಕಥೆಯೂ ಹೀಗೆ ಇರುತ್ತದೆ. ಹುಟ್ಟಿನಿಂದ ಕಥೆ ಹೀಗಿರ್ತದೆ. 40-50 ವರ್ಷ ಆಗಿದ್ದವನಿದ್ದಾನೆ ಹುಟ್ಟಿನಿಂದಲೂ, ಅವನಿಗೆ ಗರುಡ ರೋಗ ಅಂತಾರೆ. ಇನ್ನೇನೋ ರೋಗ ಕರೀತಾರೆ, ನಾವು ಶಾಸ್ತ್ರೀಯವಾಗಿ ಕರೆಯುವ ಕ್ರಮ ಆಗಿ. ಅವನು ಹೇಳುವುದೇ ಇಲ್ಲ, ಕೈಕಾಲಿಗೆಲ್ಲ ಕೊಕ್ಕೆ ಹಿಡಿದಿರ್ತದೆ, ಎತ್ತಿಕೊಂಡು ಇಡಬೇಕು, ಅವನ ಆರೈಕೆ ಮಾಡಬೇಕು ಅಂತವರೆಲ್ಲ ಇದ್ದಾರೆ. ಅದಕ್ಕೆ ವಿಚಿತ್ರವಾದಂಥ ಕಾಯಿಲೆ ಅಂತ ವೈದ್ಯ ಹೇಳಿಬಿಡುತ್ತೆ ಅಷ್ಟೆ, ಮತ್ತೇನು ಗೊತ್ತಿಲ್ಲ. ಗರುಡ ಶಾಂತಿ ಮಾಡಿ, ಗರುಡ ಶಾಂತಿ ಮಾಡಿ ಅಂತ ಮಾಡಿಸ್ತಾ ಇರ್ತಾರೆ. ಅನ್ಯೇನಾಗುವುದಿಲ್ಲ ಅವರಿಗೆ, ಅಷ್ಟೇ ಆಗುವುದು. ಹೀಗೆ ವಿಚಿತ್ರವಾಗಿ ಮನುಷ್ಯ ಬಲ ಯಾರದ್ದು ಒಂದು ಗೊತ್ತಿಲ್ಲ. ಇಂದ್ರಿಯಗಳ ಬಲ, ಅದರ ಅಭಿಮಾನಿ ದೇವತೆಗಳ ಬಲ, ಅದಕ್ಕೆ ಬೇಕಾಗಿರತಕ್ಕಂಥ ಹೊರಗಿನ ಚಂದ್ರ ಸೂರ್ಯರ ಬಲ, ನಕ್ಷತ್ರ ತಾರೆಯರ ಬಲ, ಕಾಲ ದೇವತೆಗಳ ಬಲ, ದಿಗಭಿಮಾನಿಗಳ ಬಲ, ಯಾವುದನ್ನು ಒಪ್ಪದೆ ಎಲ್ಲಕ್ಕೂ ಕಾರಣನಾಗಿ ನಿಂತ ದೇವರ ಬಲ, ದೇವರ ಪೂಜೆ ಮಾಡುವಲ್ಲಿ. ಅದಕ್ಕೆ ನಿಶುಸೇಯಿದ ಗಣಪತಿ ಎಂದು ಕರೆದಿದ್ದು. ಓ ಸ್ವಾಮಿಯೇ, ನನ್ನ ಇಂದ್ರಿಯ ಗಣಗಳ, ನರತಂತು ಜಾಲಗಳ, ಗಣ ಅಂದರೆ ಹಾಗೆ, ಗಣ ಅಂದರೆ ಮುದ್ದೆ ಎಂದರ್ಥ. ಒಂದು ಕಣ್ಣಿಗೆ ಮಿಲಿಯೇ ಗಟ್ಟಲೆ ನರತಂತುಗಳಿವೆ, ಒಂದು ಕೈಯಲ್ಲಿಯೂ ಒಂದು ಕಾಲಲ್ಲಿಯೂ. ಅಂತಹ ನರನಾಡಿಗಳ ಸಂಚಯ ಸಂಚಯಗಳಿಗೆಲ್ಲ ಮುದ್ದೆ ಮುದ್ದೆಯಾಗಿ ಒಡೆಯನಾಗಿ ನಿಂತವ ದೇವರು. ತುಂಬ ವಿಚಿತ್ರವಾಗಿರತಕ್ಕ ಯಂತ್ರ ನಡೀಬೇಕಾದ್ರೆ ಒಳಗೆ ಸರ್ಕ್ಯೂಟ್ಗಳು, ಅದರೊಳಗಿರತಕ್ಕಂತಹ ವಿಚಿತ್ರವಾಗಿರತಕ್ಕಂಥ ವಿದ್ಯುದ್ವಾಹಕ ತಂತಿಗಳು ತುಂಬ ಇರ್ತವೆ, ಸಾವಿರ ಸಾವಿರ ಇರ್ತವೆ. ಅದನ್ನು ಸರಿಗೊಳಿಸುವಲ್ಲಿ, ಹೆಣೆಯುವುದರಲ್ಲಿ ತುಂಬ ನಾಜುಕುತನ ಇರುತ್ತೆ. ಹಾಗೆ ಮೆದುಳ ಬಳ್ಳಿಗಳು ಒಂದು ಕಡೆಯಲ್ಲಿ ಎಲ್ಲಿಯೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನೇನೂ ಆಗತ್ತೆ. ಅದರಿಂದ ಬಲ ಯಾರದ್ದು ಕೇಳಿ ನಿಶುಸಿದ ಗಣಪತಿ ಕೇಳಿದ ಅದಕ್ಕೆ, ಓ ಭಗವಂತ, ನೀನು ಅದನ್ನೆಲ್ಲ ಕೆಲಸಗಳನ್ನು ನಡೆಸಿಕೊಡುವವ, ಅಲ್ಲಿಯ ಒಂದೊಂದರಲ್ಲಿಯೂ ನಿಂತು ನೀನು ಕೆಲಸ ಮಾಡಿಸ್ಬೇಕು. ಒಂದರಲ್ಲಿ ಅಲ್ಲ, ಒಂದು ಕಣ್ಣಿನಲ್ಲಿ ನಿಲ್ಲುವುದಲ್ಲ, ಕಣ್ಣಿನ ಮಿಲಿಯಗಟ್ಟಲೆ ನರತಂತುಗಳಲ್ಲಿ ಮಿಲಿಯಗಟ್ಟಲೆ ರೂಪಗಳಿಂದ ನೀನು ನಿಲ್ಲಬೇಕು. ಹೀಗೆ ಇನ್ನೊಂದು ಕಣ್ಣಿನಲ್ಲಿಯೂ, ಹೀಗೆ ಇತರ ಅಂಗಗಳಲ್ಲಿಯೂ, ಸೂಕ್ಷ್ಮವಾದ ತಂತುಗಳು, ಸ್ಥೂಲವಾದವುಗಳು, ರಕ್ತವಾಹಿನಿಗಳು, ಇನ್ನೇನು ಅನಂತಾನಂತ ಜೀವಕೋಶಗಳು, ಇವೆಲ್ಲವೂ ಸಹ ನಿನ್ನ ಅಧೀನವಾಗಿ ನಿಂತಿವೆ, ಕೆಲಸ ಮಾಡಿಸ್ತಿವೆ ಅಂತಾನೆ. ಅದನ್ನು ಹೊರತುಪಡಿಸಿ ನಾನೇ ಬಲಿಷ್ಠ, ಬಲವಾನ್ ಸುಖಿ ಹೇಳಿದ್ದಾನೆ. ಹಿಂದೆ ಹೇಳಿದ, ಬಲಿಷ್ಠನಾಗಿದ್ದೇನೆ, ಎಲ್ಲ ಬಲ ಇದೆ, ದ್ರವ್ಯ ಬಲ ಇದೆ, ಜನ ಬಲ ಇದೆ, ದೇಹದ ಬಲ ಇದೆ, ವಿದ್ಯೆಯ ಬಲ ಇದೆ, ಎಲ್ಲ ಬಲ ಇದೆ ಅಂತ ಹೇಳಿಕೊಳ್ಳುವವ. ಅದರಿಂದ ಯಜಂತೇ ನಾಮ ಅಂತಾನಿವ. ಅದಕ್ಕೆ ಹೋಮ ಮಾಡ್ತಾನೆಯ ಅಂತಾನೆ. ದುಡ್ಡುಂಟು ಅಂತ ಕೆಲವರು ಹೋಮ ಮಾಡುವುದು ಅಂತಾರೆ. ಯಾಕೆ ಮಾಡಿದ್ದು ಕೇಳಿದರೆ ದುಡ್ಡುಂಟು ಅಂತಾನೆ. ಆಯ್ತಾ ಇಲ್ಲ, ಹೋಮ ಹವನ ಪೂಜೆ ಪುನಸ್ಕಾರ ಮಾಡಿದ ಧರ್ಮಾಚರಣೆಗಳ ಬಗ್ಗೆ ಎಲ್ಲ ಅವ್ರು ಹೇಳುವುದು, ಎಲ್ಲ ಜನರಿದ್ದಾರೆ ಅವರೆಲ್ಲ ಸಹಾಯ ಮಾಡುತ್ತೇನೆ ಹೇಳಿದ್ದಾರೆ, ಅದಕ್ಕೆ ಮಾಡು. ಮತ್ತೆ ಸ್ವಂತಕ್ಕೆಲ್ಲ ನಾನು ಹೇಳುವುದು ಯಾವಾಗಲೂ ಇದೆ, ನಾವು ಎಲ್ಲರ ಸೇವೆ ಇಟ್ಟುಕೊಂಡು ಪೂಜೆ ಮಾಡ್ತೇವೆ, ಆದರೆ ನಮ್ಮ ಪೂಜೆ ಯಾವಾಗ ಮಾಡುವುದು ಅಂತ. ಹುಟ್ಟಿ ಬಂದ ಅಂದಿನಿಂದ ಸಾಯುವವರೆಗೂ ನಾವು ಎರವಲು ಪಡೆದೇ ನಾವು ಗಣಪತಿಯನ್ನು ಕುಳ್ಳಿರಿಸಿದ್ದಾದರೆ ನಾವು ಯಾವತ್ತು ಗಣಪತಿಗೆ ಒಂದು ಗರಿಕೆ ಆದರೂ ಕೊಡುವುದು? ಎಲ್ಲ 10 ಸಮಸ್ತರದ್ದೇ, ಲಾಟ್ರಿ ಟಿಕೆಟ್ ಪಡೆದವರದೇ ದುಡ್ಡಿನಲ್ಲಿ ನಾವು ಇಲ್ಲಿ ಗಮ್ಮತ್ತು ಮಾಡಿದರೆ, 10 ದಿನದೂ ಕಾರ್ಯಕ್ರಮಗಳು, ನಮ್ಮ 100 ಜನರ 3 ಚಕ್ರದವರ ಊಟವೂ ಸಹ ಅದರಲ್ಲೇ ಹೋಗುವುದಾಗಿದ್ದರೆ ಇನ್ನು ನಾವು ಯಾವಾಗ ಗಣಪತಿ ಹಾಕುವುದು ಸೇವೆ? ಇಲ್ಲ ಇಲ್ಲ ಅಷ್ಟೇ. ಅದನ್ನೇ ಕೇಳಿದ, ಏನು ಬಲ ಕೇಳಿದ? ನಾವೆಲ್ಲ ಈ ದುಡ್ಡಿನ ಬಲದಿಂದ ದೇವರು ಪೂಜೆ ಮಾಡ್ತೇವೆ ಹೊರತು ಸ್ವಂತ ಪ್ರೀತಿಯಿಂದ ಅರಿವು ತುಂಬಿ ಮನವಿಚ್ಚಿ ಮಾಡುವುದಿಲ್ಲ ಅಂತ. ಆದ್ದರಿಂದ ಒಂದೊಮ್ಮೆ ಮಾಡುತ್ತೇನೆ ಎನ್ನುವಲ್ಲಿ ಅಹಂಕಾರ, ಅದಕ್ಕೆ ಬೇಕಾಗಿರತಕ್ಕಂತಹ ಸೊತ್ತುಗಳ ಇನ್ನಿತರ, ಇವನೇನು ಬರುವಾಗ ತಂದಿದ್ದಾನೋ, ಇಲ್ಲ ಎಲ್ಲಿಯೋ ಜಾಗ ಸಿಕ್ಕಿದೆ, ಹಿರಿಯರು ಮಾಡಿರತಕ್ಕ ಆಸ್ತಿ ಬಂದಿದೆ, ಅದನ್ನು ದೊಡ್ಡ ಸಂಗತಿ ಮಾಡಿಕೊಂಡಿದ್ದ. ಅದೇ ಆಸ್ತಿಯನ್ನು ಈತ ಈ ಜನ್ಮದಲ್ಲಿ ಮಾಡಿದರೆ ಸಾಧ್ಯ ಇರ್ತಿರಲಿಲ್ಲ. ಹಾಗೆ ಯಾರದ್ದೋ ಸೊತ್ತಿನಿಂದ ತಾನು ಬಲಿಷ್ಠನಾಗಿ ಕೊಬ್ಬಿದ್ದಾನೆ, ಆದ್ದರಿಂದ ಅವನಿಗೆ ದರ್ಪ, ಎಂತ ಮಾಡಿದರೂ ನಡೆಯುತ್ತೆ ಅಂತ, ಹೇಗೆ ಮಾಡಿದರೂ ಆಗತ್ತೆ ಅಂತ. ಶಾಸ್ತ್ರವನ್ನು ವಿರೋಧಿಸಿ, ಧರ್ಮವನ್ನು ಧಿಕ್ಕರಿಸಿ, ತಪ್ಪು ವಿಷಯಗಳನ್ನು ಸೇರಿಸಿ ಮಾಡುವುದರಲ್ಲಿ ಅವನಿಗಿರತಕ್ಕಂತಹ ವಿಷಯ ಏನು ಕೇಳಿದರೆ ದರ್ಪ, ಸೊಕ್ಕು ಅಂತ. ಯಾಕಯ್ಯ ನೀನು ವಿರೋಧವಾಗಿ ಮಾಡ್ತಾ ಇದ್ದಿ, ವಿಧಿ ಇಲ್ಲದೆ ಮಾಡ್ತಾ ಇದ್ದಿ ಅಂದರೆ ಏನಾಗ್ತದೆ ಅಂತ.
ಹೀಗೆ ಮಾಡಿದ್ರೆ ಏನಾಗುತ್ತೆ? ಏನು ಹೇಳುತ್ತಾರೆ? ಉಪ್ಪರಿಗೆಯಲ್ಲೇ ಹೋಮ ಮಾಡುತ್ತಾರೆ, ಟ್ರೇ ಇಟ್ಟೇ ಹೋಮ ಮಾಡುತ್ತಾರೆ, ಏನಾಯಿತು ಕೇಳುತ್ತಾರೆ. ಯಜಂತೆ ನಾನು, ಅದಕ್ಕೆ ಕೃಷ್ಣ ಹೇಳ್ತಾನೆ ಹೋಮ ಮಾಡ್ತೇನೆ ಅಂತ ಹೇಳಿಕೊಡುತ್ತಾರಯ್ಯ, ಹೇಳಿಕೊಡುತ್ತಾರೆ, ಇನ್ನೇನು ಮಾತಾಡುವಾಗೆ ಇಲ್ಲ. ಕೃಷ್ಣ ಬಹಳ ಸುಂದರವಾಗಿ ಹೇಳುತ್ತಾನೆ, ಒಂದೊಂದನ್ನಿಟ್ಟುಕೊಂಡು ದರ್ಪಂ ಸಂಶ್ರಿತಾಹ, ಅದು ಆಶ್ರಯ ಅಲ್ಲ ಸಂಶ್ರಯ. ಯಾವತ್ತೋ ಒಂದು ದಿನ ಏನೋ ಬಂದಾಗ ಬಂದು ಹೋಗುವ ಸೊಕ್ಕು ಅಲ್ಲ ಇತ್ತು. ಸಾತ್ವಿಕರಿಗೆ ರಾಜಸರಿಗೆ ಎಲ್ಲಿಯೋ ಆವೇಶಗೊಂಡಂತೆಲ್ಲ, ಇದು ಸ್ವಭಾವ ಅಂತಾನೆ. ಸೊಕ್ಕಿನ ಸ್ವಭಾವದವರು, ದರ್ಪವೇ ಅವರ ಸಹಜವಾದ ಗುಣ. ತಿದ್ದಲಾರದ, ತಿದ್ದಲು ಬಾರದ, ಜೀವಯೋಗ್ಯತೆಯಾಗಿಯೇ ನಿಂತಿರತಕ್ಕಂಥ ವ್ಯವಸ್ಥೆಗಳು, ಧರ್ಮವನ್ನು ಧಿಕ್ಕರಿಸುವುದು ಮುರಿಯುವುದರಲ್ಲಿ ಅವರ ಪ್ರಾಬಲ್ಯ, ಅವರ ಹೆಮ್ಮೆ, ಅವರ ಪ್ರಯತ್ನ, ಅವರ ಸಾಹಸ. ತಪ್ಪು ಮಾಡಿದೆಯಲ್ಲ ಎನ್ನುವುದರಲ್ಲಿ ಹಿಗ್ಗುವುದವರು, ಅನ್ಯಾಯ ಆಯಿತಲ್ಲ ಎನ್ನುವುದರಲ್ಲಿ ಖುಷಿ ಪಡುವುದವರು, ಹಿಂಸೆ ನಡೆಸಿಕೊಟ್ಟನಲ್ಲಿ ಎನ್ನುವುದರಲ್ಲಿ ಅವರು ಆನಂದವಾಗಿ ಓಲಾಡುವವರಂದರೆ ಕಾಮಂ ಕ್ರೋಧಂಚ ಸಂಶ್ರಿತಾಹ ಅಂತ. ಇಲ್ಲಾದರೆ ಶ್ರಿತಾಹ ಆಶ್ರಿತ ಸ್ವಲ್ಪ ಸಾಕಿತ್ತು, ಸಂಶ್ರಿತ ಅಂದರೆ ಪರಿಪೂರ್ಣ ಸ್ವಭಾವವೇ ಅವರದ್ದು ಆಗಿದೆ ಎಂದು ತೋರಿಸಿಕೊಂಡು ಇದು ಸ್ವಭಾವವಾದವನ್ನು ಹೇಳ್ತಾನೆ. ಅಸುರ ಸ್ವಭಾವದ ವ್ಯಕ್ತಿಗಳನ್ನು ಹೇಳಿ, ಅಸುರ ಆವೇಶಗಳ ಬಗ್ಗೆ. ಇನ್ನು ಅಸುರ ಎಲ್ಲಿಯೋ ಒಂದು ಸಂಪರ್ಕಕ್ಕೆ, ಸಹವಾಸಕ್ಕೆ ಬೀಳುವವರ ಬಗ್ಗೆ ಹೇಳಿದ್ದಲ್ಲ, ಆಸುರ ಸಹವಾಸ, ಆಸುರ ಆವೇಶ, ಅದಕ್ಕಿಂತ ಭಿನ್ನವಾದ ಆಸುರ ಸ್ವಭಾವದ ಬಗ್ಗೆ ಮಾತಾಡಿದ್ದ. ಆವೇಶ ಅದು ಕಳಚಿದಾಗ ಸರಿಯಾಗತ್ತೆ, ಸಂಪರ್ಕ ಅದು ಬಿಚ್ಚಿದಾಗ ಸಮ ಆಗತ್ತೆ, ಬಿಟ್ಟೋದಾಗ. ಸ್ವಭಾವ ಅದು ಅಂಟಿಕೊಂಡಿರ್ತದೆ, ತೆಗೆದಕ್ಕೆ ಬರುವುದಿಲ್ಲ, ಅದಕ್ಕೆ ಸಂಶಯ ಅಂತ. ಆಯಿತು ತಾನೇ ಮಾಡಿದ ಅಂತ ಸೊಕ್ಕಿದ, ಅದಕ್ಕೆ ಬೇಕಾದಷ್ಟು ಬಲ ತನ್ನಲ್ಲಿ ಇತ್ತು, ದ್ರವ್ಯದ್ದೋ ಜನದ್ದೋ ಇತ್ತು, ಅದಕ್ಕೆ ಅನುಗುಣವಾಗಿ ಸೊಕ್ಕಿನಿಂದ ಅದನ್ನು ಕೆಲಸ ಮಾಡಿಸಿಕೊಟ್ಟ, ಬಯಕೆಗಳನ್ನು ನೆರವೇರಿಸಿಕೊಡ್ತಾನೆ. ಕಾಮಂಚ ಸಂಶಿತ, ಇಲ್ಲ ಸಲ್ಲದ ಬಯಕೆಗಳಿಗೋಸ್ಕರ ಯಜ್ಞ ಮಾಡುತ್ತಾನೆ ಅಂತಾನೆ. ಯಜಂತೆ ನಾಮ ಕಾಮಂಚ ಸಂಶಿತ ಯಜಂತೆ ನಾಮ, ಎಂಥದೋ ಆಸೆಗಳು, ಯಾವುದೋ ಯೋಚನೆಗಳು, ಯಾವುದೋ ಪ್ರೀತಿಗಳು, ಅದಕ್ಕೋಸ್ಕರ ಹೋಮ ಮಾಡುತ್ತಾರೆ ಅಂತಾನೆ. ಏನೇನೋ ಹೋಮ ಮಾಡುತ್ತಾರೆ, ಅದರಲ್ಲಿ ಇದು ಒಂದು ಸೇರ್ಪಡೆ ಅಂತಾನೆ. ಅವರ ಇಷ್ಟಪ್ರಾಪ್ತಿಗಳು ಏನೇನೋ ಇರ್ತದೆ. ಕ್ರೋಧಂಚ, ಹಿಂದೆ ಬಂದಿತ್ತು ಅವರು ಹೇಗೆ ರೀತಿಯಲ್ಲಿ ಕಾಮೋಪಭೋಗ ಪರಮಾಹ ಅಂತ ಬಯಕೆಗಳನ್ನು ನೆರವೇರಿಸಿಕೊಳ್ಳುವುದರಲ್ಲೇ ದೊಡ್ಡ ಸಾಹಸಿಗಳಾಗಿದ್ದವರು, ಅದನ್ನೇ ಪ್ರಧಾನ ಹೇಳಿದವರು ಅಂತ. ಅಸೌಮಯ ಹತ ಇತಿ ಹನಿಶೇಚ ಹೇಳಿಕೊಂಡು ಕ್ರೋಧ, ಯಾರಾದರೂ ಬುದ್ಧಿವಾದ ಹೇಳಿದರೆ ಅವರಿಲ್ಲ, ಅವರಿಲ್ಲ, ನೀನೆಂತ ಹೇಳೋದು ಬುದ್ಧಿವಾದ, ಮುಗಿಸಿಬಿಟ್ಟ ಅವನನ್ನು ಒಂದೇ ಬಿಟ್ಟ. ಅವನ ಇಚ್ಛೆಗಳಿಗೆ ವಿರುದ್ಧವಾಗಿ ಮಾತಾಡುವವರನ್ನು ಇರಗೊಡುವುದಿಲ್ಲ. ಕೋರಂಚ, ಚ ಅಂದರೆ ಸಿಟ್ಟು ಬರ್ತದೆ, ಸಿಟ್ಟು ಬರ್ತದೆ ಅಂದರೆ ಹಿಂಸೆ ಮಾಡ್ತಾನೆ ಅಂತ ಅರ್ಥ ಅಂತಾನೆ ಕೃಷ್ಣ. ಚ ಅಂತ ಹೇಳಿಬಿಟ್ಟ, ಅದನ್ನು ಮೌನವಾಗಿ ಹೇಳಿದ. ಸಿಟ್ಟಿನಿಂದ ಮುಂದಿನ ಕೆಲಸವೇ ಹಿಂಸೆ, ಕ್ರೋಧಕ್ಕೆ ಅವನು ಪಾತ್ರನಾದನೋ ಮತ್ತು ಹಿಂಸೆಯನ್ನು ಮಾಡಿ ಆಗಿರ್ತದೆ. ಯಾರ ಮೇಲೆ ಸಿಟ್ಟೋ, ಯಾವ ಬಯಕೆಗಳು ಈಡೇರಿದಾಗ ಅದಕ್ಕೆ ವಿರೋಧವಾಗಿ ಅವನ ಯೋಚನೆಗಳು ಬಂತೋ, ಅದು ಇಲ್ಲ, ಮುಂದೆ ಇಲ್ಲ, ಅದಕ್ಕೆ ವಿರೋಧಿಗಳು ಇಲ್ಲ. ಆದ್ದರಿಂದ ಇವರ ಬಯಕೆಗಳಿಗೆ ವಿರೋಧಿಸುವವರೇ, ಆದ್ದರಿಂದ ಅವರಿಗೆ ದರ್ಪ, ಆದ್ದರಿಂದ ಅವರ ತಮ್ಮ ಬಲಕ್ಕೆ ಅವರ ಮೇಲೆ ವಿಶ್ವಾಸ. ಅದಕ್ಕಾಗಿ ಅವರು ನಾನೇ ಮಾಡಿದ್ದು, ಯಾರಯ್ಯ ದೇವರು ಅಂತ ಕೇಳುದು. ಯಾರಯ್ಯ ದೇವರು, ಎಲ್ಲಿದೆ ದೇವರ ಬಲ ಕೇಳಿಕೊಳ್ತಾನೆ. ಹೀಗೆ ವಿಚಿತ್ರವಾಗಿ ಇದ್ದಾನಯ್ಯ, ನಿನಗೆ ಸಹಾಯ ಮಾಡಿದವರು ಎಲ್ಲರಲ್ಲೂ ಭಗವಂತ ನಿಂತೆ, ನಿನ್ನೊಳಗೂ ನಿಂತೇ ಅವನು ಕೆಲಸ ಮಾಡಿದ್ದು ಹೇಳಿದ್ದಲ್ಲಿ. ಈಗ ಅಂತರ್ಯಾಮಿಯಾಗಿದ್ದಾನೆ, ನಿಶಸಿದ ಹೌದು, ಅಂತರ್ಭೈತವ ಸರ್ವಂ ಅಪವಿತ್ರ ಪವಿತ್ರವ, ಎಷ್ಟು ನುಡಿಗಳಿಂದ ನಾವು ದೇವರ ಅಂತರ್ಯಾಮಿತನವನ್ನು ಒಳಗೆ ನಿಂತು ಸಹಾಯ ಮಾಡಿಸುವ. ಮುಂದೆ ಹೇಳ್ತಾನೆ ಕೃಷ್ಣ, ಈಶ್ವರ ಸರ್ವಭೂತಾನಂ, ಹಿಂದೆ ಹೇಳಿ ಆಯಿತು, ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟ ಮತ್ತಸ್ಪೃದಿರ್ಜ್ಞಾನ ಅಪೋಹನಂಚ ಅಂತ. ಇಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ, ಅದವರಿಗೆ ಗೊತ್ತಿಲ್ಲ ಅಂತ. ಮಾಂ ಆತ್ಮಪರದೇಶು ಪ್ರದ್ವಿಷಂತೋಭ್ಯಸೂಯಕಾಹ, ಕೃಷ್ಣ ಹೇಳ್ತಾ ಇದ್ದ ನೋಡಿ, ಮಾಂ ಅಂತ ಹೇಳ್ತಾನೆ. ಮಾಂ ಆತ್ಮ ಪರ ದೇಹೇಶು ಪ್ರದ್ವಿಷಂತಹ, ಅದನ್ನ ಅಂತರ್ಯಾಮಿಲ್ಲ ಹೇಳಿ. ಒಬ್ಬ ಗೀತೆ ಓದುಗ ಅಥವಾ ಗೀತೆ ದೇಶದಲ್ಲಿ ಹುಟ್ಟಿ ಬಂದವ, ಗೀತೆ ಎನ್ನುವುದೊಂದು ಭಗವದ್ಗೀತೆ ಇದೆ ಅಂತ ಹೇಳುವವ, ಒಬ್ಬ ಅಂತರ್ಯಾಮಿಲ್ಲ ಹೇಳಿ, ಹೇಳಿ ಅಂತ. ಹೇಳಲಿಕ್ಕೆ ಬರುವುದೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ನಾನಿದ್ದೇನೆ ಒಳಗೆ ಅಂತ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂದಿದ್ದ ನಾನು, ಅವನು ಎಲ್ಲರ ಅಂದ. ಎಲ್ಲರ ಅಂದಾಗ ಮನುಷ್ಯರ, ಜಡಗಳ, ಕಣಕಣಗಳ, ಎಲ್ಲರ, ದೇವತೆಗಳ,
ಜೀವರಲ್ಲಿ ದೇವರ ದೇವ ಮನುಷ್ಯರಲ್ಲಿ ಮಾತ್ರ ದೇವರು ಇರುವುದು, ದೇವತೆಗಳು ಸ್ವಚ್ಛ, ಏ ದೇವತೆಗಳು ಮತ್ತೆ ಅಂದ್ರೆ ಅವರೊಂದು ಆತ್ಮವೇ. ಆತ್ಮ ಆದ ತಕ್ಷಣ ಮತ್ತೆ ಅದರ ನಂತರ ಯಾ ಬರಲೇಬೇಕಲ್ಲ, ದೇವತೆಗಳು ಆತ್ಮ ಅಲ್ಲ ಅಂತ ಯಾರು ಹೇಳಿತ್ತು? ಮತ್ತು ಅದಕ್ಕೆ ಸರ್ವಸ್ವ ಶಬ್ದ ಆಗಿದ್ದ ಕೃಷ್ಣ ಇಲ್ಲಿ ಎನ್ನು ಬಿಡಿಸ್ತ. ಮಾಂ ಆತ್ಮ ಪರದೇಹೇಶು ಪ್ರದ್ವಿಷಂತಹ, ಅವರು ನನ್ನನ್ನು ನಾನು ಇರುವುದನ್ನು ಅವರು ದ್ವೇಷ ಮಾಡ್ತಾನೆ ಇಲ್ಲ ಹೇಳುತ್ತಾರೆ. ಎಲ್ಲಿ ಇಲ್ಲ ಹೇಳ್ತಾರೆ? ಆತ್ಮನಲ್ಲಿ ಇಲ್ಲ, ಪರನಲ್ಲಿ ಇಲ್ಲ ಅಂತ. ಇಲ್ಲಿ ಶಬ್ದಗಳು ತುಂಬ ಖುಷಿ ಮಾಡಿ ಕೆಲಸ ಮಾಡ್ತವೆ. ನನ್ನ ಅರ್ಥ ಮೊದಲು ಹೇಳುತ್ತೆ, ಮತ್ತು ಉಳಿದವರ ಅರ್ಥ ಇರಲಿ. ಸಾಮಾನ್ಯ ನಾನು ಗೀತೆಗೆ ನನ್ನದೇ ಆದ ಒಂದು ಚಿಂತನೆಗಳನ್ನು ಇಟ್ಟುಕೊಳ್ಳುತ್ತೇನೆ. ಬಹಳ ಸುಂದರ ಅದು ಗೀತೆ ಓದಿಸಿಕೊಂಡು ಹೋದಾಗ ಬಂದ ನಡೆಯಿತು. ಆತ್ಮ ಅಂದರೆ ಜೀವ, ಪರ ಅಂದರೆ ಜಡ, ಇದು ನನ್ನ ಅರ್ಥ. ನೀವು 1040 ವ್ಯಾಖ್ಯಾನ ಹುಡುಕಿದ್ರು ಗೀತೆಯಲ್ಲಿ ಸಿಗದ ಅರ್ಥ. ನನ್ನನ್ನು ಜೀವ ಜಡಗಳಲ್ಲಿ ಯಾರು ಕಾಣುವುದಿಲ್ಲ, ದ್ವೇಷ ಮಾಡುತ್ತಾರೆ ಅವರ ಅಸುರರು. ಆತ್ಮ ದೇಹದಲ್ಲಿ, ಪರದೇಹದಲ್ಲಿ, ಆತ್ಮ ಭಿನ್ನವಾದ ಜಡ ದೇಹಗಳಲ್ಲಿ, ಜಡ ಶರೀರಗಳಲ್ಲಿ, ಜಡ ವಸ್ತುಗಳಲ್ಲಿ, ಆತ್ಮದಲ್ಲಿ, ಅಲ್ಲಿ ಆತ್ಮನಲ್ಲಿ, ಪರನಲ್ಲಿ, ದೇಹಗಳಲ್ಲಿ, ಹೀಗೆ ಮೂರು ಅರ್ಥವೂ ಆಗತ್ತೆ ಎಲ್ಲ ಕಡೆಯಲ್ಲೂ ಹೇಳಲಿಕ್ಕೋಸ್ಕರ. ಅಲ್ಲದಿದ್ದರೆ ಬಿಟ್ಟುಕೊಡಿ. ವಿಶ್ವನಾಥ ಒಂದು ಅರ್ಥ ಹೇಳ್ತಾನೆ, ಬಹಳ ಚೆನ್ನಾಗಿದೆ ಅದು. ಆತ್ಮಪರರ ದೇಹದಲ್ಲಿ ಅಂತಾನೆ. ಯಾರು ಆತ್ಮಪರರಿದ್ದಾರೆ, ಅಂತರ್ಯಾಮಿ ಪರರಿದ್ದಾರೆ, ಯಾರು ಪರಮಾತ್ಮ ಪರರಿದ್ದಾರೆ, ಯಾರು ಭಗವಂತನ ನಂಬಿದವರಿದ್ದಾರೆ, ಯಾರು ಆಸ್ತಿಕರಿದ್ದಾರೆ, ಅವರನ್ನು ದ್ವೇಷ ಮಾಡ್ತಾನೆ ಅಂತಾನೆ. ಅದು ಚೆನ್ನಾಗಿದೆ ಅದು ಅರ್ಥ. ಅದು ಉಳಿದವರಿಗಿಂತ ಭಿನ್ನವಾದ ಅರ್ಥ ಅದು. ಮತ್ತು ಉಳಿದವರೆಲ್ಲ ಮಾಮೂಲಿ ಅರ್ಥ. ಆತ್ಮದೇಹೆ ಪರದೇಹೆ ಎಂದ. ಅವನು ತನ್ನಲ್ಲಿಯೂ ದೇವರು ಇಲ್ಲ ಹೇಳುತ್ತಾನೆ, ಎದುರಿನವನಲ್ಲಿ ಇಲ್ಲ ಹೇಳುತ್ತಾನೆ ಎಂದು. ಇದು ಸುಲಭವಾದ ಅರ್ಥ, ಎಲ್ಲ ನೋಡಿಕೊಂಡಾಗ ಬರುವ ಅರ್ಥ ಇದು. ಅದಕ್ಕೆ ನಾನು ನಿಮಗೆ ಕೊನೆಗೆ ಹೇಳಿದೆ, ಸುಲಭವಾದ ಅರ್ಥ, ಎಲ್ಲರೂ ಮುಟ್ಟಿದ ಅರ್ಥ ಅದು. ಮಾಂ ಆತ್ಮದೇಹೆ ಪರದೇಹೇ ಶುಚ. ಅವನು ಅಸುರ, ಅವನೊಳಗೂ ದೇವರನ್ನು ಒಪ್ಪುವುದಿಲ್ಲ, ಇತರರಲ್ಲಿಯೂ ದೇವರನ್ನು ಒಪ್ಪುವುದಿಲ್ಲ ಅಂತ. ಇದು ಮೇಲಿಂದ ನೋಡುವಾಗ ಅರ್ಥ ಇಷ್ಟೇ ಕಾಣುತ್ತೆ. ಆದರೆ ಯಾರು ಆತ್ಮಪರರಿದ್ದಾರೆ, ಭಗವಂತನ ನಂಬಿದವರಿದ್ದಾರೆ, ಅವರ ಒಳಗೆ ಭಗವಂತನ ನೀವು ದ್ವೇಷ ಮಾಡ್ತಾನೆ. ಯಾರು ದೇವರುಂಟು ಹೇಳುತ್ತಾರೆ ಅವರನ್ನು ವಿರೋಧಿಸ್ತಾನೆ ಸಹಜವಾಗಿ. ಅದು ಯಾಕೆ ಅಂದರೆ ಕಾರಣ ಮುಂದೆ ಹೇಳುತ್ತಾನೆ. ಅದಕ್ಕೆ ಚಂದವಾದ ಅರ್ಥ, ಭಗವಂತ ಜೀವನ ಛಾಯವುಳ್ಳ ಸಂಚಾರವುಳ್ಳ ದೇಹಗಳಲ್ಲಿ ದೇವರಿದ್ದಾನೆ. ಆತ್ಮದೇಹೇಶು. ಯಾಕೆ ಆತ್ಮನಲ್ಲಿ ದೇವರಿದ್ದರೆ ಸಾಕು ಕೇಳಿದರೆ, ಆತ್ಮನಲ್ಲಿ ದೇವರನ್ನು ಒಪ್ಪುವುದು ಕಷ್ಟ. ಆತ್ಮನಲ್ಲಿ ದೇವರು ಪ್ರತಿಬಿಂಬಭೂತನಾದ ಆತ್ಮನಲ್ಲಿ ಬಿಂಬನಾಗಿ ಭಗವಂತ ಇದ್ದಾನೆ ಹೇಳುವಾಗ ಬೇರೆ ಇರಬೇಕಾಗಿಲ್ಲ, ದೇವರ ಪ್ರತಿಬಿಂಬವೇ ಆತ್ಮ ಅಂತ ಇಟ್ಟುಕೊಂಡರೆ ಈ ದೇಹದಲ್ಲಿ ಆತ್ಮವೇ ಕಾಣಿಸಿಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಂಡರೆ ಇದಕ್ಕಿಂತ ಭಿನ್ನವಾದ ಒಂದು ದೇಹದಲ್ಲಿ ವಸ್ತು ಇಲ್ಲ ನಾಡಿದರೆ ಅದು ಕೃಷ್ಣ ಹೇಳ್ತಾನೆ ಮಾಂ ಆತ್ಮದೇಹೇಶು ಪ್ರದ್ವಿಷಂತಹ ಅಂತ. ಜೀವನಿಗೆ ಹೊರಗಿನಿಂದ ದೇಹ ಇದೆ. ಜೀವ ಎನ್ನುವುದು ದೇವರ ಪ್ರತಿಬಿಂಬ. ಯಾವತ್ತೂ ಒಂದು ಬಿಂಬದ ಪ್ರತಿಬಿಂಬ, ಇದು ಸ್ವಲ್ಪ ತತ್ವ ಅಂದರೆ ನನ್ನ ಅರ್ಥ ಅಂದರೆ ಸುಲಭ ಆಗುವುದಿಲ್ಲ. ಅದು ಇದೆ ಇಲ್ಲಿ ಅದು ಅರ್ಥ ಎಲ್ಲಿದೆ ಅಂದರೆ ಅದು ತತ್ವ ರಹಸ್ಯವಾಗಿದೆ, ಸ್ವಲ್ಪ ಕಷ್ಟ ಆಗಿದೆ, ಅದಕ್ಕೆ ಅರ್ಥ ಸರಿ ಹೇಳಬೇಕು. ಬಿಂಬ ಅದರದ್ದು ಪ್ರತಿಬಿಂಬ, ಇಷ್ಟು ವಿಷಯ ಇರಲಿ. ಬಿಂಬ ಸತ್ಯ, ಪ್ರತಿಬಿಂಬ ಪ್ರತಿಬಿಂಬ ಸಂಶಯ ಬರುತ್ತೆ, ಶುರುವಾಗುತ್ತೆ ಈಗ ಅಲ್ಲಿ ತತ್ವದಲ್ಲಿ. ಪ್ರತಿಬಿಂಬ ಸತ್ಯ ಅಲ್ಲವಾ? ಪ್ರತಿಬಿಂಬವು ಸತ್ಯವೇ, ಪ್ರತಿಬಿಂಬವಾಗಿ ಸತ್ಯ ಅದು. ನಾವು ಎಷ್ಟು ಸತ್ಯವೋ ನಮ್ಮ ಚಿತ್ರ ಫೋಟೋವು ಸತ್ಯ ತಾನೇ ಇಲ್ಲ ಹೇಳುವುದಾ? ಅದು ನಮ್ಮನ್ನು ಗುರುತಿಸಿ ಇಲ್ಲ ಹೇಳುವುದಾ? ನಾವು ದೇವರ ಚಿತ್ರವನ್ನು ಹಾಕಿ ಅದರ ಎದುರು ಕೈ ಮುಗಿಯುವುದು ಮಾಲೆ ಹಾಕುವುದು ತಪ್ಪ? ದೇವರ ನೆನಪು ಬರುವುದಿಲ್ವ? ದೇವರನ್ನು ಕಂಡ ಅನುಭವ ಆಗುವುದಿಲ್ವ? ಆನಂದ ಬರುವುದಿಲ್ವ? ಬರುತ್ತೆ. ಹಾಗಾಗಿ ಪ್ರತಿಬಿಂಬವು ಸತ್ಯ, ಬಿಂಬವು ಸತ್ಯವೇ. ಪ್ರತಿಬಿಂಬದ ಮಟ್ಟಿಗೆ ಪ್ರತಿಬಿಂಬ ಸತ್ಯ, ಅದು ಬಿಂಬ ಅಲ್ಲ. ಬಿಂಬ ಪ್ರತಿಬಿಂಬ ಅಲ್ಲ, ಪ್ರತಿಬಿಂಬ ಬಿಂಬ ಅಲ್ಲ, ಅಷ್ಟು ಸತ್ಯ, ಅಷ್ಟಂತೂ ಸತ್ಯ. ಬಿಂಬದ ಅಸ್ತಿತ್ವದಿಂದಾಗಿ ಪ್ರತಿಬಿಂಬ ಇರುವುದು, ಬಿಂಬ ಇಲ್ಲದಿದ್ದರೆ ಪ್ರತಿಬಿಂಬ ಇಲ್ಲ, ಅದು ಸತ್ಯ. ಬಿಂಬ ಇಲ್ಲ ಆಗುವುದೇ ಇಲ್ಲ ದೇವರು ಯಾವತ್ತು, ಆದ್ದರಿಂದ ಪ್ರತಿಬಿಂಬ ಇಲ್ಲ ಆಗುವುದೇ ಇಲ್ಲ, ಅದು ಸತ್ಯ. ಇಷ್ಟೆಲ್ಲ ಸತ್ಯ ಆಗ್ತಾ ಬಂತು, ಅದನ್ನ ಪ್ರತಿಬಿಂಬಕ್ಕೆ ನಾಶ ಇಲ್ಲ ಆಯಿತು. ಪ್ರತಿಬಿಂಬ ಕಂಡದ್ದೆಲ್ಲಿ ಅಂತ ಬೇಕು.
ಅದು ಪ್ರತಿಬಿಂಬ ಕಾಣಲಿಕ್ಕೆ, ಜೀವ ಕಾಣಲಿಕ್ಕೆ, ಜೀವನದ್ದೇ ಆಗಿರತಕ್ಕ ಸ್ವರೂಪಭೂತವಾದ ಒಂದು ದೇಹ ಅಂತ ಹೇಳಿಕೊಂಡು ಅವನ ದೇಹದಲ್ಲಿ ಅವನು ಕಾಣಿಸಿಕೊಂಡದ್ದು ಅವನೇ ಒಂದು ದೇಹ, ಅವನೇ ಒಂದು ಪ್ರತಿಬಿಂಬ ಅಂತ. ಈಗ ಪ್ರತಿಬಿಂಬವಾಗಿ ದೇಹದಲ್ಲಿ ಇರುವ ವಿಷಯಕ್ಕಿಂತ ಇನ್ನೇನು ಇಲ್ಲ ಹೇಳುವುದಕ್ಕಿಂತ ಅಲ್ಲಿಯೂ ದೇವರಿದ್ದಾನೆ ಹೇಳುವುದೊಂದು ವಿಶೇಷ. ಜೀವನ ದೇಹದಲ್ಲಿಯೂ ಅಂದರೆ ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬದಲ್ಲಿ ಬಿಂಬ ಇಲ್ಲ ಅಷ್ಟು ಖಂಡಿತ. ಕನ್ನಡಿಯಲ್ಲಿ ಇರುವುದು ಪ್ರತಿಬಿಂಬ, ಬಿಂಬ ಇರುವುದು ಕನ್ನಡಿಯೇ ಎದುರು. ಈಗ ಏನು ವಿಷಯ ಗೊತ್ತೋ, ಕನ್ನಡಿಯಲ್ಲಿಯೂ ದೇವರಿದ್ದಾನೆ ಬಿಂಬ ಇದ್ದಾನೆ ಅಂತ, ಇದು ಸಾಧ್ಯ ಇಲ್ಲದ ವಿಷಯ. ಕನ್ನಡಿಯಲ್ಲಿ ಪ್ರತಿಬಿಂಬ ಇರುತ್ತೆ, ಪ್ರತಿಬಿಂಬ ಮೂಡಲಿಕ್ಕೆ ಕನ್ನಡಿ ಬೇಕಿರುತ್ತೆ, ಆದರೆ ಬಿಂಬ ಕನ್ನಡಿಯಲ್ಲಿ ಇರುವುದಿಲ್ಲ ಅಷ್ಟು ಖಂಡಿತ. ಆದರೆ ಇಲ್ಲಿ ಕೃಷ್ಣ ಹೇಳುತ್ತಾನೆ, ನಾನು ಆತ್ಮ ದೇಹದಲ್ಲಿ ಇದ್ದೇನೆ ಅಂದ. ಆದ್ದರಿಂದ ಎಲ್ಲ ಕಳಚಿಕೊಂಡು ಪ್ರಾಕೃತ ಉಪಾಧಿಯಿಂದ ರಹಿತನಾಗಿ ಮುಕ್ತನಾದ ಜೀವನಲ್ಲಿಯೂ ದೇವರಿರಲಿಕ್ಕೆ, ಇದೆಲ್ಲ ನಚಿಕೇತನ ಪ್ರಶ್ನೆ ಉತ್ತರಗಳಲ್ಲಿ ಇರುವುದಿದೆ. ಎಂ ಎಂ ಪ್ರೇತೆ ವಿಚಿಕಿತ್ಸಾ ಹೇಳಿಕೊಂಡು ಸತ್ತ ಬಳಿಕ, ಎಲ್ಲ ಸತ್ತ ಬಳಿಕ, ಸತ್ತ ಬಳಿಕ ಅಂದರೆ ದೇಹ ಸತ್ತ ಬಳಿಕ ಅಲ್ಲ, ಇನ್ನೆಂದೂ ಜೀವನಿಗೆ ದೇಹ ಬರುವುದಿಲ್ಲ ಆದ ಬಳಿಕ ದೇವರಿದ್ದಾನೆ ಅವನ ಪ್ರಶ್ನೆ. ಯಮ ಹೇಳುತ್ತಾನೆ, ಇದೆಲ್ಲ ನನ್ನ ಹತ್ತಿರ ಬರುವುದಿಲ್ಲ ಅಯ್ಯ, ನಮ್ದು ಇಲ್ಲಿ ಇಲ್ಲಿ ಸತ್ತವರದ್ದು ಮಾತ್ರ ಲೆಕ್ಕ, ಅಲ್ಲಲ್ಲಿ ಸತ್ತವರ ಲೆಕ್ಕ ನಮಗೆ ಸಿಗುವುದಿಲ್ಲ. ಏ ಅದೆಲ್ಲ ಆಗುವುದಿಲ್ಲ, ನೀನು ಗೊತ್ತಿದೆ, ನೀನು ಧರ್ಮದೇವತೆ ವಿಷಯ ಹೇಳು, ನೀನು ಅಲ್ಲಿ ಬರಬೇಡ ವಿಷಯ ಅಂತ ಹೇಳು. ಮುಕ್ತಾತ್ಮನಲ್ಲಿ ಭಗವಂತನ ಪ್ರವೇಶ ಉಂಟೋ ಇಲ್ಲವೋ ಇದು ದೊಡ್ಡ ಪ್ರಶ್ನೆ ಕಠೋಪನಿಷತ್ತಿನ, ಅದು ರಹಸ್ಯವಾದ ಪ್ರಶ್ನೆ. ನಚೇತನದ್ದು ಇದೇ ಅಂತ ಉತ್ತರ. ಅದನ್ನು ಇಲ್ಲಿ ಹೇಳುತ್ತಾ ಇದ್ದಾನೆ ಕೃಷ್ಣ, ಎಲ್ಲಿ ಎಲ್ಲಿ ಆತ್ಮದೇಹ ಅಂತ ಇದೆಯೋ ಅದು ಸ್ವರೂಪಭೂತವಾದದ್ದು ಅಥವಾ ಸ್ಥೂಲವಾದದ್ದು ಅಥವಾ ಯಾತನಾ ಶರೀರವಾದದ್ದು, ಯಾವುದೇ ಬಗೆಯ ದೇಹವನ್ನು ಅದಕ್ಕೆ ಬಹುವಚನಾಗಿದ್ದು ಆತ್ಮದೇಹೇಶು ಅಂತ. ಆತ್ಮನಿಗೆ ನಾಲ್ಕು ಬಗೆಯ ದೇಹಗಳಿರ್ತವೆ. ಆತ್ಮೀಯ ದೇಹವನ್ನು ಇಟ್ಟುಕೊಂಡು ಐದು ಬಗೆ ಆಗುತ್ತೆ, ಸುಮಾರು ಬಗೆಯಿಂದ ದೇಹವನ್ನು ಮಾಡಲಿಕ್ಕೆ ಬರುತ್ತೆ ಪ್ರತೀಕಗಳನ್ನು ಇಟ್ಟುಕೊಂಡಾಗ. ಅಲ್ಲೆಲ್ಲವೂ ನಾನಿದ್ದೇನಂದ ದೇವರು, ನನಗೆ ಪ್ರವೇಶ ಇಲ್ಲದ ಜಾಗ ಇಲ್ಲ. ಇವರು ಒಪ್ಪುವುದಿಲ್ಲ, ಇವರು ದೇಹದಲ್ಲಿ ಜೀವನನ್ನು ಮಾತ್ರ ಕುಳ್ಳಿರಿಸ್ತಾರೆ, ಜೀವನೊಳಗೆ ದೇವರನ್ನು ಹೇಳುವುದಿಲ್ಲ. ಜೀವನಲ್ಲದ ದೇವರು ಯಾರಯ್ಯ? ಜೀವನೇ ಪ್ರತಿಬಿಂಬ ಆಗಿರುವಾಗ ಬಿಂಬ ಹೊರಗಿರಬೇಕೋ ಬೇಡವೋ? ಬಿಂಬ ಒಳಗೆ ಬರುವುದು ಏನು ಕೇಳ್ತಾರೆ, ಬಿಂಬ ಒಳಗೆ ಬಂದರೆ ಪ್ರತಿಬಿಂಬ ಆಗುವುದು ಹೇಗೆ? ಅವರಿಗೆ ಅರ್ಥ ಆಗುವುದಿಲ್ಲ. ಬಿಂಬ ಸರ್ವಗತ ಅಲ್ವಾ, ದೇವರಿಲ್ಲದ ಜಾಗ ಉಂಟ? ಹಾಗಾದರೆ ದೇವದೊಳಗೆ ಇದ್ರೆ ಏನಾಗುತ್ತೆ ದೇವರಿಗೆ? ಹಾ ಅದೌದಲ್ಲ, ಮತ್ತೆ ಸಿಕ್ಕಿದ್ದಲ್ಲ. ಈಗ ಸರ್ವಗತನಾದ ಭಗವಂತ ಪ್ರತಿಬಿಂಬ ಮೂಡಲಿಕ್ಕೆ ಹೊರಗೂ ಇದ್ದಾನೆ, ಒಳಗೂ ಕೂತಿದ್ದಾನೆ, ಏನಾಗಬೇಕು? ಆಗುವುದಿಲ್ಲ. ಏನು ನಾವು ನೋಡಿಕೊಂಡೇವಲ್ಲ, ಕಣ್ಣಿನಲ್ಲಿ ಇರತಕ್ಕಂಥ ಬಿಲಿಯನ್ ಮಿಲಿಯ ಗಟ್ಟಲೆ ನರತಂತುಗಳಲ್ಲಿ ದೇವರು ಅಷ್ಟು ರೂಪವನ್ನು ತಡೆದಿದ್ದಾನೆ. ನಮ್ಮ ಒಳಗಿರತಕ್ಕಂಥ 7,00,000,000 ನಾಡಿಗಳಲ್ಲಿ ನಿಂತಿದ್ದಾನೆ. ಇಷ್ಟೆಲ್ಲ ಉಂಟು ಹೇಳುವಾಗ ಒಂದು ದೇಹದಲ್ಲಿ ದೇವರನ್ನು ಒಂದು ಒಪ್ಪಲಿಕ್ಕೆ ಕಷ್ಟ ಏನಾಗಬೇಕು? ಅದಕ್ಕೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂದ್ರು. ದೇಹಾಂಗುಷ್ಟಮಿತೋ ದೇಹೇ ಅಂತೇಳಿ, ಜೀವಾಂಗುಷ್ಟಮಿತೋ ಹೃದಯ, ದೇಹದ ಅಂಗುಷ್ಟದ ಗಾತ್ರದಲ್ಲಿ ದೇಹದಲ್ಲಿ ದೇವರಿದ್ದಾನೆ. ಜೀವನ ಅಣುಸ್ವರೂಪನಾದ ಜೀವನ ಅಂಗುಷ್ಟದ ಗಾತ್ರದಲ್ಲಿ ಜೀವನೊಳಗಿದ್ದಾನೆ ದೇವರು. ಅದನ್ನು ಈಗ ಅರ್ಥ ಏನಾಯಿತು, ಆತ್ಮದೇಹ ಆತ್ಮನ ಹೊರಗಿನ ಪರದೇಹ, ಅದರಲ್ಲಿಯೂ ದೇವರಿದ್ದಾನೆ. ಎಷ್ಟು ದೇವರು ಒಪ್ಪಬೇಕು ನೋಡಿ, ಒಂದರಲ್ಲಿಯೂ ದೇವರಿಲ್ಲ ಹೇಳುವವರು ಇವರು ಅಂತ ಹೇಳ್ತಾನೆ. ಮಾಂ ಆತ್ಮ ಪರದೇಹೇಶು ಪ್ರದ್ವಿಷಂತಹ, ಜೀವನ ಒಳಗೂ ಅಂತರ್ಯಾಮಿಯಾಗಿ ಭಗವಂತ ಅತಿ ಸೂಕ್ಷ್ಮನಾದ ಅಣೋರಣೀಯಾನ್ ಹೇಳಿದ್ದಕ್ಕೆ ಅತಿ ಸೂಕ್ಷ್ಮನಾದ ಭಗವಂತ ಅತೀ ಸೂಕ್ಷ್ಮವಾದ ಜೀವನೊಳಗೂ ನಿಂತು ಕೆಲಸ ಮಾಡಿಸುವುದು ಎನ್ನುವುದು ತರ್ಕಕ್ಕೆ ಮಿಗಿಲಾದ ಸಂಗತಿ, ಅದು ಚಿಂತನೆಗೆ ನಿಲುಕದ ಮಾತು ಆಗತ್ತೆ. ಅದಕ್ಕೋಸ್ಕರ ಕೃಷ್ಣ ಇಲ್ಲಿ ಹೇಳುತ್ತಾನೆ, ನಾನು ಜೀವನೊಳಗೆ ನಿಂತು ಕೆಲಸ ಮಾಡುವುದನ್ನು ಅವರು ಇಷ್ಟಪಡುವುದಿಲ್ಲ, ಅವರು ದ್ವೇಷ ಮಾಡ್ತಾರೆ, ತಮ್ಮ ಅಲ್ಪ ತರ್ಕದಿಂದ ಅದನ್ನು ಖಂಡನೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅದನ್ನು ಅವರು ಒಪ್ಪುವುದಿಲ್ಲ, ಒಪ್ಪುವುದಿಲ್ಲ ಅಷ್ಟೇ ಅಲ್ಲ, ನನ್ನನ್ನು ತನ್ನಲ್ಲಿಯೂ ಇತರರಲ್ಲಿಯೂ ಇಲ್ಲ ಹೇಳಿಕೊಳ್ಳುವುದಷ್ಟೇ ಅಲ್ಲ, ಅದಕ್ಕೋಸ್ಕರ ಅವರು ಅಸೂಯೆ ಪಡ್ತಾರೆ ಹೇಳುವವರನ್ನು. ಮಮಾತ್ಮ ಪರದೇಹೇಶು ಪ್ರದ್ವಿಷಂತಹ, ಆತ್ಮಪರರ ದೇಹದಲ್ಲಿ ಪ್ರದ್ವೇಷವನ್ನು ಆಚರಿಸ್ತಾರೆ. ಆತ್ಮಪರವರು ಯಾರಿದ್ದಾರೆ, ಅಧ್ಯಾತ್ಮಪರವರು ಯಾರಿದ್ದಾರೆ, ಅಧಿಕಾತ್ಮಪರವರು ಯಾರಿದ್ದಾರೆ, ಪರಮಾತ್ಮಪರವರು ಯಾರಿದ್ದಾರೆ, ಅವರ ದೇಹಕ್ಕೆ ಕೀಟಲೆ ಕೊಡ್ತಾರೆ. ಅವರಿಗೆ ಕೀಟಲೆ ಕೊಡಲಿಕ್ಕೆ ಬರುವುದಿಲ್ಲ, ಅದಕ್ಕೆ ಕೃಷ್ಣ ಹೇಳಿದ ತೊಂದರೆ ಕೊಡುವುದು ಅಂದರೆ ದೇಹಕ್ಕೆ ಅಷ್ಟೆ. ಹೊಡಿತಾರೆ, ಜೀವರಿಗೆ ಹೊಡಿಲಿಕ್ಕೆ ಆಗುತ್ತೆ, ಆತ್ಮನಿಗೆ ಹೊಡಿಲಿಕ್ಕೆ ಆಗುವುದಿಲ್ಲ, ಆತ್ಮಪರರನ್ನು ಹಿಂಸೆ ಮಾಡಲಿಕ್ಕೆ ಆಗುವುದಿಲ್ಲ, ಜೀವಕ್ಕೆ ಹಾನಿ ಆಗುವುದಿಲ್ಲ. ಆದರೆ ಜೀವಕ್ಕೆ ದೇಹಕ್ಕೆ ಹಾನಿಯಾದಾಗ ಹಾನಿಯ ಅನುಭವ ಆಗುತ್ತೆ, ನೋವಾಗುತ್ತೆ, ಅದನ್ನು ಮಾಡ್ತಾರೆ.
ಮಾಂ ಆತ್ಮಪರ ದೇಹೇಶು ಪ್ರದ್ವಿಷಂತಹ, ನನ್ನನ್ನು ಆತ್ಮಪರರಾದ ದೇಹಗಳಲ್ಲಿ ವಿರೋಧ ಮಾಡ್ತಾರೆ. ಇದು ಕಂಸ ಮಾಡಿದ್ದ ಅದನ್ನೇ. ಎಲ್ಲಿಯೋ ಹುಟ್ಟಿದ್ದಾನೆ ನನ್ನ ಸಾವು ಅಂತ ಹೇಳಿದಾಗ ದೇವರು ಇರುವುದು ಎಲ್ಲಿ ಅಂದರೆ ಅವರು ಇರುವ ತಾಣಗಳು ಯಜ್ಞಯಾಗಗಳು, ಆನಂತರ ಅಂದರೆ ದೇವತೆಗಳ ಹತ್ತಿರ, ಮತ್ತು ಸ್ವಾಧ್ಯಾಯ ಪ್ರವಚನಗಳು ಅಥವಾ ಮಠ ಮಂದಿರಗಳು ಗೋ ಮುಂತಾದ ವಸ್ತುಗಳು, ಅದನ್ನೆಲ್ಲ ಸಂದೀಪಯದ ವೃಶ್ಚತ ಸುಟ್ಟಾಕಿ ಅಂದ ಮಾಡಿ ಅಂದ. ಎಲ್ಲಿ ದೇವರ ಆವಾಸ ಸ್ಥಳಗಳುಂಟೋ, ಯಾವುದೆಲ್ಲ ದೇವರಿಗೆ ಪ್ರತೀಕಗಳಾಗಿ ನಿಲ್ಲುತ್ತೋ, ಯಾವುದು ದೇವರ ಪ್ರತಿಷ್ಠೆಗೆ ಗಟ್ಟಿಯಾದಂತಹ ಪ್ರತೀಕವಾಗಿರುತ್ತೋ ಅದನ್ನು ಭಂಜನೆ ಮಾಡಿ ಹಾಳು ಮಾಡಿ ಬೆಂಕಿ ಹಾಕಿ ಮುಗಿಸಿಬಿಡಿ ಅಂದ ಕಂಸ. ಇದು ಅಸುರರ ಸ್ವಭಾವ ಅಂತ ಕೃಷ್ಣ ಹೇಳ್ತಾರೆ. ಆತ್ಮಪರ ದೇಹೇಶು ಪ್ರದ್ವಿಷಂತಹ, ಭಗವಂತನನ್ನು ಒಪ್ಪುವ ವ್ಯಕ್ತಿಗಳ ಮೇಲೆ ವಿರುದ್ಧವಾದಂತಹ ಕ್ರಮ ಜಾರಿಕೆ, ಸೇಡು, ಪೂರ್ಣವಾಗಿರತಕ್ಕ ದ್ವೇಷ, ಅವರನ್ನು ಕೊಲ್ಲುವುದು, ಸುಲಿಗೆ ಮಾಡುವುದು, ಮುಗಿಸುವುದು, ಬೆಂಕಿ ಹಚ್ಚುವುದು, ಇದು ನಡೆದ ಘಟನೆಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಅಂದರೆ ಅವರು ದೇವರನ್ನು ಒಪ್ತಾರೆ ಇಷ್ಟೆ. ಕಾರಣ ಇಷ್ಟು. ಹೇಗೆ ಅಂದರೆ ಕೊನೆಗೆ ಹೇಳ್ತಾನೆ ಅಭ್ಯಸೂಯಕಃ ಅಂತ. ಪ್ರದ್ವಿಷಂತ ಎನ್ನುವಲ್ಲಿಯೂ ದ್ವೇಷ ಎನ್ನುವುದು ಅವರ ಸ್ವಭಾವ ಅಂತ ಹೇಳಿದ ಪ್ರಕಾರದಿಂದ, ಪ್ರಾಯನ ತಕ್ಕ ಅಕ್ಷರದಿಂದ, ಬಹಳ ಜೋರಾಗಿ ಅಂತ, ಸ್ವಾಭಾವಿಕವಾಗಿಯೇ ಅಂತ, ಬಲಾತ್ಕಾರದಲ್ಲಿ ಅಲ್ಲ, ಯಾರು ಹೇಳಿಕೊಟ್ಟಲ್ಲ, ಇದು ಸಹಜವಾದ ನಡೆ ಅವರದ್ದು, ತಿದ್ದಿಕೊಳ್ಳುವಂಥದ್ದಲ್ಲ. ಮತ್ತು ಅಭ್ಯಸೂಯಕ ಅಲ್ಲಿಯೂ ಹಾಗೆ ಅಭಿ ಉಂಟು. ಅಭಿ ಅಂದರೆ ಅಭಿಮುಖವಾಗಿ ಅಂತ, ಅವರ ಸ್ವಭಾವವಾಗಿ ಸಹಜವಾಗಿ. ಅಸೂಯೆ, ಆ ಒಪ್ಪುವವರ ಮೇಲೆ ಅವನಿಗೆ ಇಷ್ಟವೇ ಇಲ್ಲ. ಯಾವುದೇ ರೀತಿಯಿಂದಲಾದವರು ತಮ್ಮ ಮತಕ್ಕೆ, ತಮ್ಮ ಅಭಿಪ್ರಾಯಕ್ಕೆ, ತಮ್ಮ ಆಜ್ಞೆಗೆ ಬಗ್ಗುವಂತೆ ಆಗಬೇಕು ಅಂತ ಅವರನ್ನು ಎಳೆದೊಯ್ತಾರೆ. ಆ ರೀತಿಯಾಗಿ ಅವರ ಮೇಲೆ ಬಲಾತ್ಕಾರ ಪ್ರಯೋಗ ಮಾಡುತ್ತಾರೆ, ತಮ್ಮ ಅಹಂಕಾರವನ್ನಲ್ಲಿ ತೋರಿಸಿಕೊಡುತ್ತಾರೆ, ಅವರನ್ನು ಆಕ್ಷೇಪ ಮಾಡುತ್ತಾರೆ. ಅಸೂಯೆ ಅಂದರೆ ಹಾಗೆ ದೇವರ ಅಸ್ತಿತ್ವದ ಬಗ್ಗೆ ಒಪ್ಪಿಕೊಂಡ ಜನರನ್ನು ತರಾಟೆಗೆ ತಗೊಳ್ಳುತ್ತಾರೆ. ಹೇಗೆ ಹೇಳುತ್ತಾರೆ? ಇದೇ ಶಬ್ದಗಳಿಂದ ಸಂಶ್ರಿತ ಅಹಂಕಾರಂ ಸಂಶ್ರಿತ. ನಾನೇ ಕರ್ತೃ ಅಲ್ಲದಿದ್ದರೆ, ದೇವರೇ ಮಾಡಿಸುವುದಾದರೆ ಮಾಡಿಸ್ಲಿ, ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಯಜ್ಞ ಆಗಲಿ, ಇಟ್ಟಿಗೆ ತಂದಿಟ್ಟಿದ್ದೇನೆ, ಕಟ್ಟೆ ಕಡ್ಲಿ, ಅಕ್ಕಿ ತಂದು ಹಾಕಿದ್ದೇನೆ, ಚರು ಮಾಡಿಕೊಳ್ಳಿ ಅಂದಾನೆ. ಎಲ್ಲಿದೆ ದೇವರು ಮಾಡೋದಿದ್ರೆ ಮಾಡಿಕೊಳ್ಳಿ ಅಂತ ತರ್ಕದ ಕ್ರಮದಿಂದ ಭಗವಂತನ ಅಸ್ತಿತ್ವಕ್ಕೆ ವಿರೋಧವನ್ನು, ಸವಾಲನ್ನು ಹಾಕ್ತಾರೆ ಇವರು. ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಅಂತರ್ಯದಿಂದ ಪ್ರಯತ್ನ ಪಡದೆ ಕೊಚ್ಚಿಕೊಳ್ಳುತ್ತಾರೆ ಹೊರಗಿನಿಂದ. ಇವರ ಬಲ ಇರುವುದು ಹೊರಗಿನ ಬಲ ಅಷ್ಟೇ, ಅಧ್ಯಾತ್ಮದ ಬಲ ಇಲ್ಲ, ಮನೋಬಲ ಇಲ್ಲ, ಯೋಗ ಬಲ ಇಲ್ಲ. ಅಂಥವರಿಗೆ ಪ್ರಮಾಣ ಬಲ ಏನು ಕೊಡ್ತದೆ ಕೇಳ್ತಾರೆ. ಆಚಾರ್ಯರು ತೋರಿಸಿಕೊಟ್ಟಿದ್ರು ವೇದಕ್ಕೆ, ವೇದದ ಮಂತ್ರಗಳಿಗೆ ಬಹಳ ಒಳ್ಳೆಯ ಸಿದ್ಧಿ ಕೊಡತಕ್ಕ ಸಾಮರ್ಥ್ಯ ಇದೆ. ಮಂತ್ರನಿಷ್ಠನ ಕೈಯಲ್ಲಿ ಸಿಕ್ಕಿದಾಗ ವೇದ, ಗೀತೆ ಹೇಳಿತ್ತು, ಕೃಷ್ಣ ಹೇಳಿದ್ದ, ಯಾವಾನರ್ಥ ಉದಪಾನಿ ಸರ್ವತ ಸಂಪ್ಲತೋದಕ್ಕೆ ತಾವನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನ ಅಂತ. ವೇದಗಳಲ್ಲಿ ವೇದದ ಅರ್ಥಗಳನ್ನು ತಿಳಿದವನಿಗೆ ಏನು ಬೇಕಾದರೂ ವೇದ ಕೊಡುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ಕೃಷ್ಣನೇ ಹೇಳಿದ ಗೀತೆಯಲ್ಲಿ ವೇದ ಕಮ್ಮಿಯ ಸೊತ್ತಲ್ಲ. ನಾವು ಗಾದೆಯ ಮಾತಿನಲ್ಲಿ ತಮಾಷೆ ಮಾಡುತ್ತೇವೆ ಅಷ್ಟೆ, ಹೇಳುತ್ತೇವೆ ಅಷ್ಟೆ, ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ. ಇವರು ಹೇಳ್ತಾರೆ ಮಂತ್ರಕ್ಕೆ ಉದುರುವುದು ಅಂತಾರೆ, ಬೆಳೆಯುವುದೇ ಮಂತ್ರದಲ್ಲಿ ಅಂತಾರವ್ರು. ಆದ್ದರಿಂದ ವೇದ ಮಂತ್ರಕ್ಕೆ ದುಷ್ಟವಾಗಿಯೇ ಫಲ ಕೊಡುವ ಸಾಮರ್ಥ್ಯ ಇದೆ ಅಂತ ಹೇಳಿ ತೋರಿಸಿಕೊಟ್ರು. ಅದು ಅತೀಂದ್ರಿಯ ಶಬ್ದ ಅಲ್ಲ ಹೇಳಿದರೆ ಹೌದೇನು ಅಂತ ತಮಾಷೆ ಮಾಡಿದರು. ಗೋವೆಯ ಅಚ್ಚಿನಲ್ಲಿ ಗೋಮಾಂತಕಕ್ಕೆ ಬಂದಾಗ ಆಚೆ, ಆಗ ಆಚಾರ್ಯರು ಇದೇಪ್ಪ ಅಂತ ಮಧ್ವಾಚಾರ್ಯರು ತೋರಿಸಿಕೊಡಿದ್ರೆ ಕೈಯಲ್ಲಿ ಹೆಸರು ಕಾಳುಗಳನ್ನು ಎತ್ತಿ ಹಿಡ್ಕೊಂಡ್ರು. ಯಾವ ಔಷಧಿ ಪೂರ್ವಜಾತ ದೇವೇಭ್ಯ ಹೇಳಿ ಔಷಧಿ ಸೂಕ್ತವನ್ನು ಹೇಳಿದರು. ಇವತ್ತಿದೆ ಔಷಧಿ ಸೂಕ್ತ ಮಂತ್ರ ಇದೆ, ಅಂಕುರಾರ್ಪಣೆಯಲ್ಲಿ ಪ್ರತಿಷ್ಠಾಕರ್ಮಗಳಲ್ಲಿ ಆ ಮಂತ್ರವನ್ನು ಉಪಯೋಗಿಸ್ತಾರೆ ಹೇಳುತ್ತಾರೆ. ಆ ಮಂತ್ರ ಹೇಳುತ್ತಾ ಆ ಬೀಜಗಳನ್ನು ಅವರು ಹಾಕಿದ್ರು. ಬೀಜ ಹಾಕಿದ ತಕ್ಷಣ ಮೊಳಕೆ ಬಂತು, ಮೊಳಕೆಯಾಗಿ ಗಿಡ ಆಯಿತು, ಹೂ ಬಿಟ್ಟಿತು, ಕೋಡು ಆಯಿತು, ಬೀಜ ಆಯಿತು. ನೋಡುತ್ತಿರುವಂತೆ ಹೊತ್ತಿನಲ್ಲಿಯೇ, ದಿನ ಮಾನ ತಿಂಗಳು ಕಳೆದು ಏನೂ ಅಲ್ಲ, ಗೊಬ್ಬರ ನೀರು ಆರೈಕೆ ಇಲ್ಲಲ್ಲ, ಖಾಲಿ
ತೋರಿಸಿಕೊಟ್ರು. ಹಾಗಿದ್ದಾಗತ್ತೆ ನೋಡು. ಮತ್ತ್ಯಾಕೆ ಎಲ್ಲರಿಗಾಗೋದಿಲ್ಲ ಅಂದರೆ, ಯಾರಲ್ಲಿ ಮಂತ್ರಶಕ್ತಿ ಇಲ್ಲ, ಯಾಕೆ ಕಳ್ಕೊಂಡಿದ್ದಾರಂದ. ಮತ್ತೊಬ್ಬರ ತಿನಿಸಿಗಾಗಿ ಕೈ ಚಾಚಿ ಅಲ್ಲಿರತಕ್ಕ ಭಗವತ್ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಯಾವ್ಯಾವುದನ್ನು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೋಗಿ ಮಂತ್ರಶಕ್ತಿಯನ್ನು ಹಾಳು ಮಾಡಿಕೊಂಡಿದ್ದಾರೆ. ಏನೋ ಏನೋ ನಡೆಸಿಕೊಂಡು ಯೋಗ್ಯತೆಯೇ ಹಾರಿ ಹೋಗಿದೆ, ಇನ್ನೇನು ನಡೆಯುತ್ತೆ ಕೇಳುತ್ತಾನೆ. ಅಂದು ಯೋಗ್ಯನಾದವನ ಕೈಯಲ್ಲಿ ಇವತ್ತು ನೋಡಿ ಅರಣಿ ಮಥನ ನೋಡಿ, ಅದೆಲ್ಲ ಹಾಕಿಕೊಂಡು ಬೇಲು ಸಾಕಿ ಥ್ರೆಡ್ ಹಾಕಿ ಮತ್ತೆ ತಿರುಗಿಸಿ ಎಲ್ಲ ಹಾಕಿ ಯಾಂತ್ರಿಕವಾಗಿ ಮಾಡಿದರೆ ಅಗ್ನಿ ಬರುತ್ತೆ. ಅದು ಬರುವ ಅವರಿಗೆ ವಿಶ್ವಾಸ ಇಲ್ಲ ಅದರಲ್ಲಿ. ಅದರಲ್ಲೂ ಹೇಳುತ್ತಾರೆ ಅದು ಕೆಲವೊಮ್ಮೆ ತಳಾಗಬಹುದು ಗೊತ್ತಿಲ್ಲ, ಅದಕ್ಕೋಸ್ಕರ ಹಿಂದಿಂದವೇ ಸಂಜೆ ಮಾಡಿರ್ತೇವೆ, ಅದು ದೀಪದಲ್ಲಿ ಹೊತ್ತಿಸಿರು, ಮರುದಿನದಿಂದ ನಾಳೆಯಿಂದ ನೀವು ಹೋಮಕ್ಕೆ ತಗೊಂಡ್ಬಿಡಿ ಅಂತ. ನಾಳೆ ಬೆಳಿಗ್ಗೆ ಹೋಮ ಶುರು ಆಗಲೇ ಮಾಡುವ ಅಂದರೆ ಅದು ಖಾತ್ರಿಲ್ಲ, ನಾಳದ್ದಿಗೆ ಇಟ್ಕೊಳ್ಳಿ, ನಾಳೆ ಬಂದಾಗ ಕೊಡುತ್ತೇವೆ. ಅಷ್ಟು ಮಾಡಿಯೂ ಅವರಿಗೆ ಸಂಶಯ. ಹಿಂದೆ ಅಷ್ಟೆಲ್ಲ ಇಲ್ಲ, ಖಾಲಿ ಹಗ್ಗ ಹಿಡಿದುಕೊಂಡು ಮೇಲಿನ ಕಟ್ಟಿಗೆಯಲ್ಲಿ ಸಿಕ್ಕಿಸಿಕೊಂಡು ಮಥನ ಮಾಡುತ್ತಿದ್ದರು. ಕೈಯಲ್ಲಿ ತಿಕ್ಕಿದ್ದು ಉಂಟು ಅಗ್ನಿಯನ್ನು ತೆಗೆದಿದ್ದು, ಕೇವಲ ಅಗ್ನಿ ಆ ಅಗ್ನಿ ಎರಡು ಅಗ್ನಿ ಸುತ್ತದ ಎರಡು ನಾಲ್ಕು ಅದು ಹೇಳಲಿಕ್ಕೆ ಇರುವುದಷ್ಟೇ, ಕಾರಿಕೆಯಲ್ಲಿ ಇರುವುದಷ್ಟೇ, ಎರಡು ನಾಲ್ಕು ಮಂತ್ರದಿಂದ ಅಗ್ನಿಯನ್ನು ತೆಗಿಲಿಕ್ಕೆ ಅರಣಿಯಿಂದ ಬರಬೇಕದು, ಅದು ಅಗ್ನಿಸಿದ್ಧಿ. ಅದು ಮಂತ್ರ ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇವತ್ತು ನಾವು ಇಡೀ ವೇದ ಹೇಳಿಕೊಂಡರೂ ಬರುವುದಿಲ್ಲ ಅದು, ಯಾಕೆ ನಮಗೆ ವೇದ ಏನು ಅರ್ಥವೇ ಆಗುವುದಿಲ್ಲ. ಅರ್ಥ ಇಲ್ಲದೆ ಹೇಳಿದ್ದು, ದುಡ್ಡಿಗೋಸ್ಕರ ವೇದವನ್ನು ಉಪಯೋಗಿಸಿಕೊಂಡಿದ್ದೇವೆ, ಸ್ವಾರ್ಥಕ್ಕೋಸ್ಕರ ಈ ಮಂತ್ರಗಳನ್ನು ಜಪ ಮಾಡುತ್ತೇವೆ ಹೊರತು ಯಾರ್ಯಾರೋ ಪ್ರಾಯಶ್ಚಿತ್ತಕ್ಕೋಸ್ಕರ ಜಪ ಮಾಡುತ್ತೇವೆ, ನಮಗೋಸ್ಕರ ಅಲ್ಲ. ಇನ್ನೇನಾಗಬೇಕು ಹೇಳುತ್ತೆ, ಮಂತ್ರದ ಮೇಲೆ ನಮಗೆ ವಿಶ್ವಾಸ ಇಲ್ಲದೆ ಬರುವುದಿಲ್ಲಿಗೆ. ಅದರಿಂದ ಕರ್ತೃತ್ವದ ಹೆಚ್ಚಿನ ಹಮ್ಮು, ತನ್ನಲ್ಲೇ ಬಲ ಇದೆ ಎನ್ನತಕ್ಕಂಥ ನಿಯಮದಿಂದ ಇವರು ಇನ್ಯಾರಿದ್ದಾರೆ ಕರ್ತೃ, ಯಾರಿಗೆ ಬಲ ಇದೆ, ಎಲ್ಲಿದೆ ಮಂತ್ರಕ್ಕೆ ಬಲ, ಎಲ್ಲಿದೆ ದೇವತೆಗಳ ಶಕ್ತಿ? ನಾನು ಕೇಳಿದ್ದಲ್ಲಿ ಉಂಟು, ನಾವು ಯಜ್ಞಯಾಗಗಳನ್ನು ಮಾಡಿದರೆ ದೇವತೆಗಳು ಅಪ್ಯಾಯಮಾನರಾಗುವುದು ಅವ್ರು ಹೇಳುವುದಾಗಿ. ಆಹುತಿಗಳಿಂದ ಅಪ್ಯಾಯಮಾನರಾದ ದೇವತೆ, ಅಪ್ಯಾಯಮಾನ ಸೊಕ್ಕಿದ ದೇವತೆಗಳು, ತೃಪ್ತರಾದ ದೇವತೆಗಳು ನಮಗೆ ಯಜ್ಞ ಮಾಡಿದ್ದಕ್ಕೆ ಫಲ ಕೊಡುವ ಮೂಲಕ ಮಳೆ ಬೆಳೆಯನ್ನು ಕೊಡುತ್ತಾರೆ. ನಾವು ಹೋಮ ಮಾಡದಿದ್ದರೆ ಅವರು ಎಲ್ಲಿಂದ ತೃಪ್ತರಾಗ್ತಾರೆ, ಅವರು ಎಲ್ಲಿಂದ ಮಳೆ ಬೆಳೆಯನ್ನು ಕೊಡುತ್ತಾರೆ ಇವರು ಕೇಳುತ್ತಾರೆ. ಈ ರೀತಿಯಾಗಿ ಆಕ್ಷೇಪ ಮಾಡ್ತಾರೆ. ಅಭ್ಯಸೂಯಕ ನಮ್ಮ ಶಾಸ್ತ್ರಗಳ ವಾಕ್ಯದ ಮೇಲೆ ಅಸೂಯೆ ಪಡುತ್ತಾರೆ. ಅದನ್ನು ಹೇಗೆ ಅಂತ ಪರಾಮರ್ಶೆಗೆ ಇದು ನೋಡುವುದಿಲ್ಲ, ತಾಳಮೆ ಇಲ್ಲ. 12 ವರ್ಷದ ಗುರುಕುಲ ವಾಸದಲ್ಲಿ 16,000 ಮಂತ್ರಗಳ ಅರ್ಥಗಳನ್ನು ತಿಳಿದು ಧ್ಯಾನದಲ್ಲಿ ಕಲೆತು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಅಪರೋಕ್ಷ ಜ್ಞಾನದಿಂದ ಸಿದ್ಧಿಯನ್ನು ಪಡೆದ ವ್ಯಕ್ತಿಗಳು ಋಷಿಗಳು ಎಲ್ಲಿ? ಕೇವಲ 4 ಮಂತ್ರಗಳನ್ನು ಊರುಗಡೆದು ಇಷ್ಟೇ ಅರ್ಥ ಅಂತ ಹೇಳಿಕೊಂಡು ಅದರಿಂದ ಇದು ಬಲ ಬರಲಿ ಅಂತ ದುಂಬಾಲು ಬಿಡೋ ಹುಲು ಮನುಷ್ಯರಿಲ್ಲ. ಇವ ಅದಕ್ಕೋಸ್ಕರ ತಮಾಷೆ ಮಾಡಲಿಕ್ಕೆ ನಿಂತ, ಎಲ್ಲಯ್ಯ ನಿಮ್ಮ ಶಕ್ತಿ ಎಲ್ಲಿದೆ ಕೇಳಿಕೊಂಡು, ಆದ್ದರಿಂದ ಆತ್ಮನನ್ನು ಎಲ್ಲ ಕಡೆಯಲ್ಲಿಯೂ ಪರದೇಹದಲ್ಲಿಯೂ ಇಲ್ಲ ಅಂತ ಹೇಳ್ತಾ, ತನ್ನಲ್ಲಿಯೂ ಇಲ್ಲ ಹೇಳ್ತಾ, ಆತ್ಮ ಆತ್ಮೀಯರಲ್ಲಿ ಯಜ್ಞ ಮಾಡುವಾಗ ನಾನು ದುಡ್ಡಿನಲ್ಲಿ ಮಾಡಿಸುವುದು, ಮತ್ತೆ ಋತ್ವಿಜರಲ್ಲಿ ದೇವರಿದ್ದಾರೆ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ಇಲ್ಲ ಅಂತಾನೆ. ಪರದೇಹ ಅಂದರೆ ಋತ್ವಿಜ ಶರೀರಗಳಲ್ಲಿ, ಯಜಮಾನನಲ್ಲಿ ಇಲ್ಲ, ಋತ್ವಿಜರೂ ಅದೇ ಇಲ್ಲ. ಪರ ಅಂದರೆ ದ್ರವ್ಯಗಳಲ್ಲಿ, ಸೃವಗಳಲ್ಲಿ, ಚರ್ಮ ದರ್ಭೆಗಳಲ್ಲಿ, ಕಮಂಡಲು ವಸನಗಳಲ್ಲಿ ಇಲ್ಲ ಅಂದ, ಎಲ್ಲಿ ಇಲ್ಲ ಅಂದ. ಹೀಗೆ ಮಹಾತ್ಮ ಪರದೇಹೇಶು ಅಂತಾನೆ. ಯಾವ ಸತ್ತುಗಳಲ್ಲಿಯೂ ದೇವರನ್ನು ಒಪ್ಪದವ, ಇಂಥವರಿಗೆ ಯಾವ ರೀತಿಯಲ್ಲಿ ಯಜ್ಞ ಮಾಡಿದರೆ ಫಲ ಕೊಡಬೇಕು ಅಂತ ಕೇಳ್ತಾನೆ. ಯಜಂತೆ ನಾಮ ಅಂದಾನೆ ಕೃಷ್ಣ. ಮತ್ತು ತಮಾಷೆ ಮಾಡೋದಿರ್ಸಿ, ಹೌದಯ್ಯ ಯಜ್ಞ ಅಂತ ಆಯ್ತಾ ಇಲ್ವೋ? ಯಾಕೆ ಓದಿಕೊಂಡವರು ಹಾಗೆ ಓದಿಕೊಂಡದ್ದು, ಮಹಾಯಾಗ ಅಂತ ಓದಿದ್ದಾರೆ, ದೊಡ್ಡ ಬೋರ್ಡ್ ಹಾಕಿದ್ದಾನೆ, ಇವನು ಹೇಳಿಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ದುಡ್ಡು ಒಟ್ಟಾಗಿದೆ ಅಷ್ಟೇ, ದೊಡ್ಡ ಯಜ್ಞ ಅಂತ ಹೇಳಿಕೊಂಡೇ ಸಮೃದ್ಧವಾಗಿ 10 ಪಾಲು ದುಡ್ಡು ಬಂದಿದೆ. ಇನ್ನೇನು, ಜನರಿಗೆ ಹೆಸರು ಕೇಳಿದರೆ ಸರಿ, ಅವರು ಪೂರ ಬೆಂಡಾಗಿ ಬಿಡ್ತಾರೆ, ಶರಣಾಗಿ ಬಿಡ್ತಾರೆ. ಹಾ ಹೌದಾ, ನಮಗೆ ನಮ್ಮ ಪಾಳೆಯದಲ್ಲಿ ಆಗುವುದಾ? ಸರಿ ಮಾರೆ, ನಾವು ಕೊಡದೆ ಮತ್ತೆ ಯಾರು ಕೊಡು? ಆಯ್ತು, ನಮ್ಮವರು ಅಲ್ಲಿ ಓಡಿದ್ದಾರಲ್ಲ, ಅದರಿಂದ ಮುಂಬೈಯವರು ತಂದು ಹಾಕ್ತಾರೆ. ಆಯ್ತು, ಅಲ್ಲಿ ಒಂದು ಸಣ್ಣ ಸಮಿತಿ ಅಂದರೆ ದುಡ್ಡಿನ ದೊಡ್ಡ ಸಮಿತಿ ನೋಡಲಿಕ್ಕೆ ಸಣ್ಣ ಸಮಿತಿ, ಮತ್ತೆ ಪರ ಊರಿಗೆ ಹೋಗಿದ್ದಾರೆ, ಅಲ್ಲಿ ಅವರು ದುಡ್ಡು ಹಾಕ್ತಾರೆ. ಎಲ್ಲ ದುಡ್ಡು ಹಾಕಿ ಬಂದದ್ದೇ ಬಂತು ಹೊರತು ಇವ ಎಂಥದ್ದು ಮಾಡಲಿಲ್ಲ. ಅದನ್ನು ಅಹಂಕಾರ, ಬಲ, ದರ್ಪ, ಕ್ರಾಮ, ಕ್ರೋಧ ಇದರಲ್ಲೇ ನಡೆದೋಯ್ತು. ಇನ್ನು ಚಕಾರ ಹಾಕುವ ಮೂಲಕ ಇನ್ನೂ ಏನೇನು ಅಂತಾನೆ. ಅದರಲ್ಲಿ ಮತ್ತೆ ಲೋಭ, ದುಡ್ಡು ಮಾಡಿದ್ದಂದ್ರೆ ಇಷ್ಟು ಪಾಲು ನನಗೆ ಸಿಗಲೇಬೇಕು. ನೀವು 10 ಲಕ್ಷದ ಯಜ್ಞವನ್ನು ಹಾಕಿಸಿಕೊಳ್ಳಿ, 8 ಖರ್ಚು ಮಾಡಿ, 2 ಕೊಡಿ ಎತ್ತು, ಅಷ್ಟರಲ್ಲಿ ಮುಗಿಸ್ಬೇಕಂತ. ಮತ್ತೆ ಮತ್ತೆ ಒಂದು ಇದು ಗಾಡಿ ಹಿಂಗಾರ ಬೇಕಾದ್ರೆ ನಾನೇ ಹಾಕ್ತೇನೆ, ಮತ್ತೆ ಹೆಚ್ಚೆ ಆಗ್ಲಿಕ್ಕಿಲ್ಲ, ಅದು ನಾನು ವಹಿಸಿಕೊಳ್ಳುತ್ತೇನೆ ಎಷ್ಟು ಬೇಕು ಅಂತ. ಅದರ ಲಾಭ ನಷ್ಟ ಇಲ್ಲ,
ಹೀಗೆ ಹೇಳಿಕೊಂಡು ನಾಗಮಂಡಲ ಮಾಡಿದವರಿದ್ದಾರೆ. ಅಕ್ಕಿಗೋಣಿಯನ್ನು ಸೀದಾ ನುಂಗಿ ಹಾಕಿದವರಿದ್ದಾರೆ. ಅನ್ನ ಮಾಡಿ ನುಂಗುವುದು ವಿಷಯ ಬೇರೆ, ಅಕ್ಕಿಗೋಣಿಯನ್ನೇ ನುಂಗುವುದು ಬೇರೆ. ಇದನ್ನೆಲ್ಲ ಉಲ್ಲೇಖ ಮಾಡಲಿಕ್ಕೋಸ್ಕರ ಸಂಶಯಿತ ಅಂದ, ಅದಕ್ಕೆ ಚಕಾರ ಕೃಷ್ಣ ಹೇಳದೆ ಉಳಿಸಿ ಇದ್ಕೊಂಡದ್ದು. ಇದು ನಿಮಗೆ ಗೊತ್ತಿರುತ್ತದೆ ಹೇಳುವುದಿಲ್ಲ ಅಂದ. ಕಾಮಂ ಕ್ರೋಧಂಚ ಅಂದ ಮನೆ, ಮತ್ತು ಮತ್ತು ಉಂಟಯ್ಯ, ಲಾಭ ಲೋಭ ಎಲ್ಲ ಉಂಟು, ಅದೆಲ್ಲ ಹೇಳಲಿಕ್ಕಿಲ್ಲ ಅಂತನದ್ದು. ಅವರವರಿಗೆ ಬಿಟ್ಟದ್ದು, ಆಯಾ ಸಂಘ ಸಂಸ್ಥೆಗಳಿಗೆ ಅವರದ್ದೇ ಆಗಿರೋದು ಹೆಸರಿನಲ್ಲಿ ಸೇರಿಸಿಕೊಳ್ಳಬೇಕಾದ್ದು ಅಂತ ಹೇಳಿಬಿಟ್ಟು. ಒಟ್ಟಾರೆ ಇಷ್ಟೇ, ಯಾರಿಗಾದರೂ ನಾನು ಇದ್ದೇನೆ ಅಂತ ಒಂದೊಮ್ಮೆ ಅರಿವು ಬಂದರೆ ಹೀಗೆ ಮಾಡುವುದಿಲ್ಲ. ಅವರಿಗೆ ಬರುವುದು ಬೇಡ, ನೋಡುಗರಲ್ಲಿ ಆದರೂ ಯಾರಲ್ಲಿ ಆದರೂ ದೇವರುಂಟು ಕಂಡ್ರು ಆಗುವುದಿಲ್ಲ. ಅದನ್ನು ಇವರಿಗೆ ನೋಡಲಿಕ್ಕೆ ಬಂದವರಲ್ಲಿಯೂ ದೇವರಿಲ್ಲ, ಅವರಲ್ಲಿ ಇಲ್ಲ. ನಾನು ಒಪ್ಪುವುದಿಲ್ಲ, ನೀನು ಒಪ್ಪುವ, ನಿನ್ನಲ್ಲಿ ಇಲ್ಲ ನನ್ನಲ್ಲಿ ಇಲ್ಲ, ಎಂತ ಉಂಟಯ್ಯ ಋತ್ವಿಜರಲ್ಲಿ ದೇವರು ಅಂತ ಕೇಳ್ತಾನವನು. ಹಾಗೆ ಅಭ್ಯಸೂಯಕಾಹ ಅಂತ ಅವರ ಮೇಲೆ ಮುಗಿದು ಬೀಳ್ತಾನೆ, ಅವರನ್ನು ಹಿಂಸಿಸ್ತಾನೆ, ಹಿಡ್ತಾನವನನ್ನು. ಎಂತ ಉಂಟು ನಿಮಗೆ, ಎಂತ ಗೊತ್ತುಂಟು, ನೀವು ದುಡ್ಡು ಮಾಡಲಿಕ್ಕಲ್ವ ಪುರೋಹಿತರು, ಮಾಡಿ ಹೋಗಿ ಅಂತ. ಹೀಗೆ ಋತ್ವಿಜರಲ್ಲಿ ಭಗವಂತನ ಅರಿವು ಇಲ್ಲದವರು ಎನ್ನುವ ದ್ವೇಷವನ್ನು ವ್ಯಾಖ್ಯಾನಕಾರರು ಗುರುತಿಸಿದ್ದಾರೆ. ನಾನೇನು ಹೇಳ್ತಾ ಇಲ್ಲ, ನಾ ಅಲ್ಲಿರ್ತಕ್ಕ ಕೆಲವು ಶಬ್ದಗಳು ನಿಮಗೆ ಹೇಳುತ್ತೇನಷ್ಟೇ ಕೆಲವು. ಋತ್ವಿಜರಲ್ಲಿಯೂ ಸಹ ತನ್ನಲ್ಲಿಯೂ ಯಾಕೆ ಯಜ್ಞಕ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತಾದ್ರೆ ನಾವು ಋತ್ವಿ ಶಬ್ದವನ್ನು ಹಾಕಿಕೊಂಡಿದ್ದಾರೆ. ಋತ್ವಿಜರಲ್ಲಿ ಯಾಕೆ ಅವರು ಮಾಡುವುದು ಹಾಗೆ, ಋತ್ವಿಜರು ಸಹ ದೇವರಿದ್ದಾಗೆ ವರ್ತಿಸುವುದಿಲ್ಲ. ಅವರು ದೇವರು ಇಲ್ಲದವರಾಗಿಯೇ ಮಾಡುವುದರಿಂದ, ಲಾಭಕ್ಕೋಸ್ಕರವೋ ಲೋಭಕ್ಕೋಸ್ಕರವೋ ಏನೋ ಗ್ರಹಚಾರವನ್ನು ತೋರಿಸಿಕೊಡುವುದರಿಂದ ಅವರು ನಾಟಕ ಮಾಡ್ತಾರೆ. ಅದರಿಂದ ಯಜಮಾನನ ನಾಟಕಕ್ಕೆ ಅವರದ್ದು ನಾಟಕ ಚೆನ್ನಾಗಿರುತ್ತೆ. ಎರಡು, ನೀನು ಕುಣಿದಾಗೆ ಮಾಡು, ನಾನು ಮೈಗೆ ಬಂದಾಗೆ ಮಾಡ್ತೇನೆ ಅಂತ. ಆಯಿತು, ಇಬ್ಬರು ಕುಣಿಯುವುದು, ಮೈಗೆ ಬಂದಾಗೆ ಅವನು ಮಾಡೋದು, ಇಡೀ ದಿನ ಅದೇ ಮಾಡೋದು, ಮತ್ತು ಮರುದಿನ ಅದೇ ಮಾತಾಡೋದು, ಹೇಗಿತ್ತು ಅಂತ. ಭಾರಿ ಚೆನ್ನಾಗಿತ್ತು, ಜನ ಸತ್ಯ ಮೈಗೆ ಬಂದಿದ್ದಾರೆ ದೇವರನ್ನು ತಿಳ್ಕೊಂಡಿದ್ದಾರೆ. ಇಲ್ಲ, ನಾನು ಹಾಗೆ ಮಾಡಿದೆ, ನೀನು ಹಾಗೆ ಮಾಡಿ, ಯಾಕೆ ನಾಳೆ ಅದೇ ಮಾಡಲಿಕ್ಕೊಂಡು. ಮತ್ತೆ ಈಗ 365 ದಿವಸ ಈ ಕುಣಿಯುವವರಿಗೆ ದೇವರು ಬಂದರೆ ಹೇಗಿರಬೇಡ ಹಾಗೆ ಅಂದರೆ, ಅದು ನಾಟಕ ಪರಮಾವಧಿ ಅದನ್ನೇ ಹೇಳಿದ ಕೃಷ್ಣ. ಅಭ್ಯಸೂಯಕಾಹ ಮಮಾತ್ಮ ಪರದೇಹೇಶು, ಯಾವ ವ್ಯಕ್ತಿಗಳಲ್ಲಿಯೂ ಭಗವಂತನ ಅರಿವು ಇಲ್ಲದೆ ದ್ವೇಷ ಮಾಡೋ ಸ್ವಭಾವವುಳ್ಳಂಥ ಆಸುರ ಜನರು ಮಾಡ್ತಾರಯ್ಯ ಪೂಜೆ ಮಾಡ್ತಾರೆ ಅಂತ ನಿಜಂತೆ ನಾಮ ಅಂತ ನಾಮ ಶಬ್ದ ಹಾಕಿ ನಿಲ್ಲಿಸುವುದು ಅಂದರೆ ಮಾಡ್ತಾರೆ ಅಂತ, ಅದು ನಿರಂತರ ಅಂತ ಅರ್ಥ ಇಲ್ಲದೆ ಮಾಡುವ ಪ್ರವೃತ್ತಿಯನ್ನು ಖಂಡಿಸುವ, ಅದನ್ನು ಬಹಳ ಸುಂದರವಾಗಿ ಲೇವಡಿಗೊಳಿಸುವ ವಿಧಾನ ನಾಮ ಶಬ್ದ. ಹೇ ಮಾಡ್ತಾರಲ್ಲೇ ಮಾಡಲಿ ಬಿಡಲಿ ಅಂತ ಅದರ ಮೇಲೆ ಇರತಕ್ಕ ತತ್ಸಾರ ಭೂಮಿಕೆಯನ್ನು ಕೃಷ್ಣ ಅಷ್ಟು ಸ್ಪಷ್ಟವಾದ ಶಬ್ದದಿಂದ ತಿಳಿಸಿಕೊಟ್ಟ. ಶ್ರೀಕೃಷ್ಣ ಅರ್ಪಣಮಸ್ತು.